नमस्ते प्रिय वीक्षक शुभ मुंजाने आराध्य आस्ट्रो नेर प्रसार कार्यक्रम के तमेलू आत्मीयद स्वागत नानुम विजय राज सतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम सायराम। ओके वीक्षक कार्यक्रम प्रारंभ विशेषवा राहु महाराज गुरु महाराज शनि महाराज राशि बदलाने अदर बे खंड अदिं मुंचे इन चिख सूचने निम्गोस्कर आराध्य आस्ट्रो टीवी कार्यक्रम नानु हेळिकोडुव टेक्निक्स हलवु विचारधारेगळु नमगे गुरुगळिंद मत्तु ऋषिमुनिगळिंद बंदिरुवंतद्दागिरुत्तदे आद्दरिंद इदर श्रेयस्सेल्लवू कूड अवरिगे सल्लुत्तदे इल्लि नन्न पात्रवेनु इरोदे इल्ल नानु केवल माध्यम अष्टे। ओके सो ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಸೊ ಗೊತ್ತಾಯ್ತು ಇವತ್ತು ಸಿಂಹ ಲಗ್ನ ಕನ್ಯಾ ಲಗ್ನ ಕನ್ಯಾ ರಾಶಿ ರೈಟಾ ಕನ್ಯಾ ಲಗ್ನ ಕನ್ಯಾ ರಾಶಿಗೆ ಗುರು ಮಹಾರಾಜ ಎಲ್ಲಿ ಬಂದಿರ್ತಾನೆ ರಾಹು ಮಹಾರಾಜ ಅನಂತರ ಶನಿ ಮಹಾರಾಜ ರೈತಾನೆ ಸೊ ಇದು ನೆನಪಿಟ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಕನ್ಯಾ ಲಗ್ನ ಕನ್ಯಾ ರಾಶಿಯವ್ರಿಗೆ ಶನಿ ಮಹಾರಾಜ ಆರನೇ ಮನೆಗೆ ಗುರು ಮಹಾರಾಜ ಏಳನೇ ಮನೆಗೆ ಅದೇ ರೀತಿ ರಾಹು ಮಹಾರಾಜ ಎಂಟನೇ ಮನೆಗೆ ರೈತಾನೆ ಆರು ಏಳು ಎಂಟನೇ ಮನೆ ಬಹಳಷ್ಟು ಇನ್ಫ್ಲುಯೆನ್ಸ್ ಆಯ್ತು ಈಗ ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿಯವ್ರಿಗೆ ಓಕೆನಾ ಹಾಂ ಸೊ ಏನಾಗುತ್ತಪ್ಪ ಅಲ್ವಾ ಸೊ ನೋಡ್ಕೊಳ್ಳಿ ಆರನೇ ಮನೆ ಅಂದರೆ ಏನು ರೋಗ ಋಣ ರಿಪು ಓಕೆ ಏಳನೇ ಮನೆ ನಿಮ್ಮ ಪಾರ್ಟ್ನರ್ಸ್ ಮತ್ತು ನಿಮ್ಮ ಬಿಸ್ನೆಸ್ ಓಕೆ ಎಂಟನೇ ಮನೆ ಆಯುಷ್ಯ ಅಲ್ವಾ ಅಚಾನಕ್ ಪ್ರಾಬ್ಲಮ್ಸ್ ಅಲ್ವಾ ಸಡನ್ ಗೇಯಿನ್ ಮತ್ತು ಸಡನ್ ಲಾಸ್ ಎಲ್ಲವೂ ಕೂಡ ರೈಟಾ ಸೊ ಯಾವುದು ಎಂಟನೇ ಮನೆ ಹಾಗಾದರೆ ಆ ಮೂರು ಮನೆಗಳು ವಿಶೇಷ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗಬೇಕಾದ್ರೆ ನಿಮಗೆ ಈಗಿನ ಸಮಯದಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಈಗಿನ ಸಮಯ ಏನು ನಡೀತಂಡು ಈ ಸಮಯದಲ್ಲಿ ಅಂದರೆ ಈಗ ಈ ಒಂದು ಏಪ್ರಿಲ್ ಕಳೆದ ನಂತರದ ಸಮಯಗಳು ವಿಶೇಷ ರೀತಿಯಲ್ಲಿ ಹೇಗಿರ್ತವೆ ಅಂದರೆ ಇಲ್ಲೊಂದು ಕಡೆ ನಿಮ್ಮ ವೈವಾಹಿಕ ಜೀವನ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂದರೆ ಇಂಡಿಕೇಷನ್ ಇದೆ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ವೈವಾಹಿಕ ಜೀವನ ಬಹಳ ಇನ್ಫ್ಲುಯೆನ್ಸ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಲೈಫ್ ಬಹಳ ಇನ್ಫ್ಲುಯೆನ್ಸ್ ಆಗುತ್ತೆ ನಿಮ್ಮ ಆರೋಗ್ಯ ಬಹಳ ಇನ್ಫ್ಲುಯೆನ್ಸ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ಈಗ ಮದುವೆ ಆಗುವವರಿಗೂ ಕೂಡ ಸ್ವಲ್ಪ ಕಿರಿಕಿರಿನೇ ಆನಂತರ ಮದುವೆ ಆದವರಿಗೂ ಕಿರಿಕಿರಿನೇ ಎಲ್ಲವೂ ಕೂಡ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ನಿಮ್ಮ ಬಿಸ್ನೆಸ್ ಮತ್ತು ನಿಮ್ಮ ಆ ಒಂದು ಮ್ಯಾರಿಡ್ ಲೈಫ್ ಏನುಂಟು ವಿಶೇಷ ರೀತಿಯಲ್ಲಿ ಇನ್ಫ್ಲುಯೆನ್ಸ್ಗೆ ಒಳಗಾಗುತ್ತೆ ಇದು ವಿಶೇಷವಾಗಿರುವಂಥದ್ದು ಬೇಕಾದರೆ ಹೌದಾ ಅಲ್ವ ಅಂತ ನೋಡಿ ಯಾಕಂದರೆ ಅದರ ಒಂದು ಸಮಸ್ಯೆ ಇನ್ನು ಮುಂದೆ ಏನು ಬರಬೇಕು ಒಳ್ಳೇದಾಗಬೇಕಾ ಕೆಟ್ಟದಾಗಬೇಕಾ ಈಗಾಗಲೇ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದರೆ ಆರನೇ ಮನೆ ಶನಿ ಆರನೇ ಮನೆ ಶನಿ ಪರವಾಗಿಲ್ಲ ಅಂತಂದು ಓಕೆ ಅಂತಂದು ಓಕೆ ಯಾಕಂದರೆ ಐದನೇ ಮನೆ ಶನಿ ಇದ್ದ ಪಂಚಮ ಶನಿ ದೋಷ ನಿವಾರಣೆ ಆಗುತ್ತೆ ಈಗ ಆರನೇ ಮನೆಗೆ ಶನಿ ಬರ್ತಾನೆ ಹಾಗಾದರೆ ಶನಿಯಿಂದ ನಿಮಗೆ ಅಂಥ ಪ್ರಾಬ್ಲಮ್ ಅಂತೂ ಬರೋದಿಲ್ಲ ಬಟ್ ಶನಿ ಅಂತೂ ಏನು ಪಾಠ ಹೇಳ್ಕೊಡ್ತಾ ಇದ್ದಾನೆ ಸೊ ಶನಿ ಎಲ್ಲಿ ಫೋಕಸ್ ಮಾಡ್ತಾ ಇದ್ದಾನೆ ಅದನ್ನು ನೀವು ಸರಿಯಾದ ರೀತಿ ನಿಭಾಯಿಸಬೇಕಾದಂತಹ ಅನಿವಾರ್ಯತೆ ಶನಿ ಮಹಾರಾಜ ತನ್ನ ಮೂರನೇ ದೃಷ್ಟಿಯಿಂದ ಎಂಟನೇ ಮನೆಯನ್ನು ನೋಡ್ತಾ ಇದ್ದಾನೆ ಏಳನೇ ದೃಷ್ಟಿಯಿಂದ ನಿಮ್ಮ ಹನ್ನೆರಡನೇ ಮನೆಯನ್ನು ನೋಡ್ತಾ ಇದ್ದಾನೆ ಅದೇ ರೀತಿ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಮೂರನೇ ಮನೆಯನ್ನು ನೋಡ್ತಾ ಇದ್ದಾನೆ ಓಕೆನಾ ಹಾಗಾದರೆ ಈ ಇಷ್ಟು ಪಾರ್ಟಲ್ಲಿ ಬಹಳಷ್ಟು ನೀವು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಇಷ್ಟು ಪಾರ್ಟ್ ನಿಮಗೆ ಫೋಕಸ್ ಆಯ್ತು ಈಗ ಅಲ್ಲಂತೂ ಫೋಕಸ್ ಮಾಡಬೇಕಪ್ಪ ನೀವು ಅಲ್ಲಿ ಏನೋ ಒಂದು ಒಳ್ಳೆಯದು ಕೆಟ್ಟದ್ದು ಏನಾದರೂ ಘಟಿಸ್ತದೆ ಅದನ್ನು ಸರಿಯಾದ ರೀತಿಯಲ್ಲಿ ಫೋಕಸ್ ಮಾಡಿ ನಿವಾರಣೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಶನಿ ಮಹಾರಾಜ ಎಂಟನೇ ಮನೆಗೆ ದೃಷ್ಟಿ ಇಟ್ಟಿದ್ದಾನೆ ಆಲ್ರೆಡಿ ಅಲ್ಲಿ ಯಾರು ಇರ್ತಾರೆ ಅಲ್ಲಿ ರಾಹು ಮಹಾರಾಜ ಇರ್ತಾನೆ ರಾಹು ಮಹಾರಾಜನ ಮೇಲೆ ಶನಿಯ ದೃಷ್ಟಿ ಬಂದು ಅಷ್ಟಮ ಸ್ಥಾನಕ್ಕೆ ಬಂದುಬಿಡಿದೆ ಹಾಗಾದರೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಏನು ಬರಬೇಕು ಪಿತ್ರಾರ್ಜಿತವಾಗಿ ಬರಬೇಕಾದ ಆಸ್ತಿ ಏನು ಅದರಲ್ಲಿ ಫೈಟಿಂಗ್ ಆಗ್ಬೋದು ತೊಂದರೆ ಆಗ್ಬೋದು ಡಿಲೇ ಆಗ್ಬೋದು ಡಿಸ್ಪ್ಯೂಟ್ ಆಗ್ಬೋದು ಕೋರ್ಟ್ ಕಚೇರಿಗೆ ಹೋಗ್ಬೋದು ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ವಾ ಸೊ ಆ ನಂತರ ಅಲ್ಲಿ ಏನಾಗುತ್ತೆ ನಿಮಗೆ ನಿಮ್ಮ ಇನ್ಲಾಸ್ ಅಂದರೆ ನೀವು ಮದುವೆಯಾಗಿ ಹೋದರೆ ನೀವು ಗಂಡ ಆದರೆ ಹೆಂಡತಿ ಮನೆಯವರು ಹೆಂಡತಿ ಗಂಡನ ಮನೆ ಅವರ ಕಡೆಯಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅವರ ಕಡೆಯಲ್ಲಿ ಡೆತ್ ನೋಡಲಿಕ್ಕೆ ಸಿಗ್ಬೋದು ಅಲ್ವಾ ಏನಾದರೂ ನಿಮಗೆ ಅಲ್ಲಿ ಮರಣವನ್ನು ನೋಡಲಿಕ್ಕೆ ಸಿಗ್ಬೋದು ನಿಮ್ಮನ್ನು ಅದು ಸಾಧಾರಣ ಸ್ಮಶಾನಕ್ಕೆ ಕೂಡ ಕಳಿಸ್ಕೊಡ್ಬೋದು ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಸೊ ಅಷ್ಟಮ ಸ್ಥಾನ ಅಲ್ಲಿ ಆಕ್ಟಿವೇಟ್ ಆಗಿರೋದರಿಂದ ಬಹಳ ಜಾಗೃತರಾಗಿ ಅಚಾನಕ್ಕಾಗಿ ಲಾಸ್ ಆಗುತ್ತೆ ಅಚಾನಕ್ಕಾಗಿ ಗೈನ್ ಆಗುತ್ತೆ ಅಲ್ವಾ ಯಾರ್ದಾದ್ರು ಇನ್ಸೂರೆನ್ಸ್ ಹಣ ನಿಮಗೆ ಬರ್ಬೋದು ಬಟ್ ಏನೇ ಬರೋದು ಇದ್ರು ಕೂಡ ಅದು ತೊಂದರೆಗೆ ಒಳಪಟ್ಟೇ ಬರುತ್ತೆ ಸುಮ್ಮನೆ ಅಂತೂ ಬರಲ್ಲ ತೊಂದರೆಗೆ ಒಳಪಟ್ಟು ಬರುತ್ತೆ ಸಮಸ್ಯೆಗೆ ಒಳಪಟ್ಟು ಬರುತ್ತೆ ಅಲ್ವಾ ಇರಿಟೇಷನ್ ಆಗಿ ಬರುತ್ತೆ ಅಲ್ಲಿ ಏನೋ ಒಂದು ಥರ ಡಿಸ್ಪ್ಯೂಟ್ ಆಗಿ ಬರುತ್ತೆ ಸುಮ್ಮನೆ ಅದೊಂಥರ ನಿಮಗೆ ನೇರ ನಿಮ್ಮ ಕೈಗೆ ಬರೋದಂತೂ ಖಂಡಿತ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಅದೇ ರೀತಿ ಏನಾದರೂ ಹೊಸ ಕೆಲಸ ಆರಂಭ ಮಾಡ್ತೀರಾ ಹೊಸ ಕೆಲಸ ಆರಂಭ ಮಾಡಬೇಕು ಹೊಸ ಕೆಲಸದಲ್ಲಿ ಹೋಗಬೇಕು ಹೊಸ ಕೆಲಸಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮಿಂದ ಆಗಬೇಕು ಅಲ್ಲಿ ಕೂಡ ನಿಮಗೆ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಡೆಫಿನೆಟಾಗಿ ಉಂಟು ಅಂದರೆ ಅಲ್ಲಿ ಕೂಡ ನೀವು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಕಾರ್ಯಕ್ಷೇತ್ರಕ್ಕೆ ಅಂದರೆ ಯಾವುದೇ ಒಂದು ಹೊಸ ಕೆಲಸವನ್ನು ಆರಂಭ ಮಾಡಬೇಕಾದ್ರೂ ಕೂಡ ಆರಂಭಿಕ ರೀತಿಯಲ್ಲಿ ನಿಮಗೆ ಬಹಳಷ್ಟು ಸಮಸ್ಯೆಗಳನ್ನು ಬಹಳಷ್ಟು ಇನ್ಸಲ್ಟ್ಗಳನ್ನು ಎದುರಿಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು 100% ಉಂಟು ನೋಡ್ಕೊಳ್ಳಿ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಅದು ಆಗುತ್ತಾ ಇಲ್ವ ಅಂತ ಇನ್ನೇನಾಗುತ್ತೆ ಗುರು ಮಹಾರಾಜ ಸಪ್ತಮದಲ್ಲಿ ಬಂದುಬಿಟ್ಟಿದ್ದಾರೆ ಪರವಾಗಿಲ್ಲ ಅಂತ ಹೇಳಿದೆ ಈಗ ಮದುವೆ ಆಗದವರಿಗೆ ಮದುವೆ ಯೋಗ ರೈಟಾ ಮದುವೆ ಆಗದವರಿಗೆ ಮದುವೆ ಯೋಗನ ಕ್ರಿಯೇಟ್ ಅಂತ ಮಾಡ್ತಾನೆ ಅದೇ ಮದುವೆ ಆದವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ ಯಾಕಂದರೆ ಒಂದು ಕಡೆ ಶನಿ ಮಹಾರಾಜ ಒಂದು ಕಡೆ ರಾಹು ಮಹಾರಾಜ ಮಧ್ಯದಲ್ಲಿ ನಿಮ್ಮ ಸಪ್ತಮ ಭಾವ ಅಂದರೆ ಮೀನರಾಶಿ ಹಾಗಾದರೆ ಮೀನರಾಶಿ ಪಾಪಕರ್ತರಿ ದೋಷಕ್ಕೆ ಒಳಗಾಯಿತು ಹಾಗಾದರೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ಗೆ
ಆರೋಗ್ಯದ ಸಮಸ್ಯೆ ಉಂಟಾಗಬಹುದು ನೋಡ್ಕೊಳ್ಳಿ ಆರೋಗ್ಯ ಹೆಲ್ತ್ ರಿಲೇಟೆಡ್ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಹಣಕಾಸಿನ ವಿಚಾರವನ್ನು ಇಟ್ಕೊಂಡು ಬಹಳಷ್ಟು ವಾದ ವಿವಾದಗಳು ನಿಮ್ಮಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ವಿಶೇಷ ಜಾಸ್ತಿ ಅಂತ ಹೇಳಿದ್ರು ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಒಟ್ಟಾರೆ ಕನ್ಯಾಲಗ್ನದವರಿಗೆ ಶನಿ ಮಹಾರಾಜ ಇನ್ನೇನು ಮಾಡ್ತಾನಪ್ಪ ಆತ ತನ್ನ ಒಂದು ಏಳನೇ ದೃಷ್ಟಿಯಿಂದ ಹನ್ನೆರಡನೇ ಮನೆ ಅಂದರೆ 12,000 ದೃಷ್ಟಿ ಮಾಡ್ತಾ ಇದ್ದಾನೆ 12,000 ನಿಮ್ಮ ವ್ಯಯಸ್ಥಾನ 12,000 ನಿಮ್ಮ ಇನ್ವೆಸ್ಟ್ಮೆಂಟ್ 12,000 ನಿಮ್ಮ ಖರ್ಚು ಮಾಡುವಂಥ ಜಾಗ ಅಲ್ವಾ ನಿಮ್ಮ ಬೆಡ್ರೂಮ್ ಲೈಫ್ ಅದು ನಿಮ್ಮ ಪ್ರಯಾಣ ನಿಮ್ಮ ದೂರ ಪ್ರಯಾಣ ಅಲ್ವಾ ಎಲ್ಲದಕ್ಕೂ ಸಮ ಎಲ್ಲದಕ್ಕೂ ಕೂಡ ನಿಮ್ಮ 12,000 ಕೆಲಸ ಮಾಡಿದೆ ಹಾಗಾದರೆ ಶನಿ ಮಹಾರಾಜ ಏಳನೇ ದೃಷ್ಟಿಯಿಂದ ಪಾಠ ಏನು ಹೇಳಿಕೊಡ್ತಾ ಇದ್ದಾರೆ ನಿನ್ನ ಖರ್ಚು ವೆಚ್ಚವನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೋ ಖರ್ಚು ವೆಚ್ಚ ಒಟ್ಟಾರೆ ಮಾಡಲಿಕ್ಕೆ ಹೋಗಬೇಡ ರೈಟ್ ತಾನೆ ಸೊ ನಿನ್ನ ಖರ್ಚು ನಿನ್ನ ಕಂಟ್ರೋಲಲ್ಲಿರಲಿ ಅಂತ ಆತ ಪಾಠ ಹೇಳಿಕೊಡ್ತಾ ಇದ್ದಾನೆ ಹಾಗಾದರೆ ಡೆಫಿನೆಟಾಗಿ ನೀವು ಖರ್ಚು ವೆಚ್ಚದಲ್ಲಿ ನಿಗಾ ಇಡಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳ್ತಾನೆ ಅದನ್ನು ಇಟ್ಟಾಗ ಖಂಡಿತವಾಗಿ ನಿಮಗೆ ಅದರಲ್ಲಿ ಏನು ಸಮಸ್ಯೆ ಬರೋದು ಬರಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ನಿಮಗೆ ನಿಮ್ಮ ಫ್ರೆಂಡ್ಸ್ ಮುಖಾಂತರನೇ ತೊಂದರೆ ಬರ್ಬೋದು ಅಲ್ಲ ನಿಮ್ಮ ಬಳಿ ಇದ್ದವರೇ ನಿಮ್ಮ ಇನ್ಸಲ್ಟ್ ಮಾಡುವುದು ನಿಮ್ಮ ಜೊತೆ ಇದ್ದವರೇ ನಿಮ್ಮನ್ನು ಕೆಳಗಾಕ್ಲಿಕ್ಕೆ ನೋಡುವುದು ಅವರು ವಿಶೇಷ ರೀತಿಯಲ್ಲಿ ನಿಮ್ಮನ್ನು ಬೇರೆ ಜನರ ಜೊತೆಗೆ ನಿಮ್ಮ ಬಗ್ಗೆ ಚರ್ಚೆ ಮಾಡ್ಬೋದು ತೊಂದರೆ ಕೊಡ್ಬೋದು ಎಲ್ಲ ಮಾಡಿರ್ತಾರೆ ಸೊ ಅದೇ ರೀತಿ ನೀವು ನಿಮ್ಮ ಖರ್ಚನ್ನು ಕೂಡ ನೀವು ಯಾಕಂದರೆ ಅಲ್ಲಿ ಸಿಂಹರಾಜ ಇದೆ ಸಿಂಹರಾಶಿ ಅಂದರೆ ನೈಸರ್ಗಿಕ ಜನ್ಮಗುಂಡಲಿ ಐದನೇ ಮನೆ ವ್ಯಯಸ್ಥಾನಕ್ಕೆ ಹೋಯ್ತು ಹಾಗಾದರೆ ನಿಮ್ಮ ಫ್ರೆಂಡ್ ವ್ಯಯವಾಗಿ ಹೋದರು ನಿಮ್ಮ ಜೊತೆ ಇದ್ದವರು ವ್ಯಯವಾಗಿ ಹೋದರು ನಿಮ್ಮ ಜೊತೆ ಇದ್ದವರು ನಿಮ್ಮಿಂದ ದೂರ ಹೊರಟೋದ್ರು ಇಂಥದ್ದೆಲ್ಲ ಪರಿಸ್ಥಿತಿ ಇರ್ತದೆ ಜೊತೆಗೆ ನಿಮ್ಮ ಖರ್ಚು ವೆಚ್ಚದ ಬಗ್ಗೆ ಬಹಳಷ್ಟು ಜಾಗ್ರತೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತೇಳಿ ಅದೇ ರೀತಿ ಶನಿ ಮಹಾರಾಜ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಮೂರನೇ ಮನೆಯನ್ನು ನೋಡ್ತಾ ಇದ್ದಾನೆ ಹತ್ತನೇ ದೃಷ್ಟಿಯಿಂದ ಮೂರನೇ ಮನೆಯನ್ನು ನೋಡುವಾಗ ಅಲ್ಲಿ ಏನಾಗುತ್ತೆ ಮೂರನೇ ಮನೆ ಅಂದರೆ ನಿಮ್ಮ ಸ್ಟೇಟಸ್ಗೆ ಸಂಬಂಧಪಟ್ಟ ಕೆಲಸ ಮಾಡಿದೆ ನೀವೇನು ಬ್ಯಾಜ್ ಹಾಕ್ಕೊಳ್ತೀರ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮೆಡಲ್ಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಥರ್ಡ್ ಹೌಸ್ ಕೆಲಸ ಹಾಗಾದರೆ ಅಲ್ಲಿ ವೃಶ್ಚಿಕ ರಾಶಿ ಆಲ್ರೆಡಿ ವೃಶ್ಚಿಕ ರಾಶಿ ಇದೆ ಶನಿ ಮಹಾರಾಜನ ದೃಷ್ಟಿ ಕೂಡ ಇದೆ ಹಾಗಾದರೆ ಡೆಫಿನೆಟಾಗಿ ನಿಮಗೆ ಒಡ ಹುಟ್ಟಿದವರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ಒಡ ಹುಟ್ಟಿದವ್ರಿಗೇನೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ನೀವು ಅದರಲ್ಲಿ ಇನ್ವಾಲ್ವ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದರ ಜೊತೆಗೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಫೀಲ್ಡಲ್ಲಿ ಅತ್ಯುನ್ನತ ಮಟ್ಟ ಬೇಕಾದರೆ ಅದಕ್ಕೆ ನೀವು ಪ್ರಯತ್ನ ಮಾಡಿದ್ರು ಕೂಡ ಅದು ತಕ್ಕ ಮಟ್ಟಿಗೆ ಆಗುವುದಿಲ್ಲ ಬಹಳಷ್ಟು ಸಮಯ ಹಿಡಿತೆ ನಿಮಗೆ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಕೆಲವರಿಗೆಲ್ಲ ಆಸೆ ಇರ್ತಲ್ಲ ನನಗೆ ಹಾಗೆ ಬೇಕು ನಾನು ಹಾಗೆ ಆಗಬೇಕು ನಾನು ಹೀಗೆ ಆಗಬೇಕು ನನ್ನ ಜನರು ಹಾಗೆ ಎಣಿಸ್ಕೊಳ್ಬೇಕು ಹೀಗೆ ಇದೆಲ್ಲ ಇರ್ತದೆ ಇಲ್ಲ ಅಂತೇನಿಲ್ಲ ಓಕೆನಾ ಬಟ್ ಶನಿ ಮಹಾರಾಜ ಮೂರನೇ ಮನೆ ಅಂದ್ರೇನು ಮೂರನೇ ಮನೆ ನಿಮ್ಮ ಪರಾಕ್ರಮ ನಿಮ್ಮ ಪರಾಕ್ರಮಕ್ಕೆ ಅಡ್ಡಿಪಡಿಸ್ತಾ ಇದ್ದಾನೆ ಹಾಗಾದರೆ ತುಂಬ ಉತಾವಲ್ ಮಾಡ್ಕೋಬೇಡಪ್ಪ ತುಂಬ ಪೇಷನ್ಸ್ ಇಟ್ಕೊಂಡು ಹೋಗು ಆ ನಂತರ ಹೋಗಿ ನಿಮಗೆ ಎಲ್ಲೋ ಒಂದು ಕಡೆ ಆ ಒಂದು ಶನಿ ಮಹಾರಾಜನಿಂದ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು ಅಥವಾ ನಿಮ್ಮ ಥರ್ಡ್ ಹೌಸಿಂದ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ ಬ್ಯಾಜ್ ಏನು ಬೇಕೋ ಅದು ಸಿಗ್ಬೋದಪ್ಪ ಪರವಾಗಿಲ್ಲ ನಿಧಾನಗತಿಯಲ್ಲಿ ಸಾಗುವಂಥ ಶನಿ ಮಹಾರಾಜ ಬುದ್ಧಿ ಹೇಳ್ತಾ ಇದ್ದಾನೆ ಯಾಕಂದರೆ ಇಷ್ಟವರೆಗೆ ಪಂಚಮ ಶನಿ ಇತ್ತು ನಿಮಗೆ ಪಂಚಮ ಶನಿ ರಿಮೂವ್ ಆಗಿಬಿಟ್ಟ ಈಗ 28ನೇ ತಾರೀಕಿನ ನಂತರ ಹಾಗಾದರೆ ಒಳ್ಳೆ ರಿಸಲ್ಟ್ ಅಂತ ಕೊಡಬೇಕು ಹಾಗಾದರೆ ಅಲ್ಲಿ ಸಂಯಮಧಾರಿಯಾಗಿ ಕೂಡ ನೀವು ಇರಬೇಕಾಗುತ್ತೆ ಫೋಕಸ್ ಕೂಡ ಆಯಾ ಭಾಗಕ್ಕೆ ಮಾಡಬೇಕಾಗುತ್ತೆ ಇದು ವಿಚಾರ ಅಂತ ಹೇಳ್ತೇನೆ ಇದು ವಿಚಾರ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಇನ್ನೊಂದು ವಿಚಾರ ಅಂದರೆ ಶನಿ ಮಹಾರಾಜ ಆ್ಯಕ್ಚುಲಿ ನಿಮ್ಮ ಜಾತಕಕ್ಕೆ ಯಾರು ಶನಿ ಮಹಾರಾಜ ನಿಮ್ಮ ಜಾತಕಕ್ಕೆ ಪಂಚಮಾಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಕುಂಭರಾಶಿ ಇದೆ ಕುಂಭರಾಶಿಯಲ್ಲಿ ಶನಿ ಇದ್ದಾನೆ ಶನಿಗೆ ಕುಂಭರಾಶಿ ಮೂಲ ತ್ರಿಕೋನ ರಾಶಿ ಹಾಗಾದರೆ ಚೆನ್ನಾಗಿ ಇರ್ತಾನಂತ ಬಟ್ ಶನಿ ಮಹಾರಾಜ ಯಾರ ಜೊತೆ ಇದ್ದಾನೆ ಕುಜನ್ ಜೊತೆ ಇದ್ದಾನೆ ಕುಜ ಅಂದರೆ ಯಾರು ಕುಜ ನಿಮ್ಮ ಜಾತಕಕ್ಕೆ ಯಾರು ಆತ ತೃತೀಯಾಧಿಪತಿ ಮತ್ತು ಹತ್ತನೇ ಮನೆ ಅಧಿಪತಿ ಹಾಗಾದರೆ ಕುಜ ಮತ್ತು ಶನಿಯ ಕಾಂಬಿನೇಷನ್ ಏನು ಹೇಳಿಕೊಡ್ತಾ ಉಂಟು ಕನ್ಸ್ಟ್ರಕ್ಷನ್ ಹೇಳಿಕೊಡ್ತಾ ಉಂಟು ಕನ್ಸ್ಟ್ರಕ್ಷನ್ ಮಾಡ್ತೀರಾ ಹಾಗಾದರೆ ಮನೆ ಕನ್ಸ್ಟ್ರಕ್ಷನ್ ಆಗ್ಬೋದು ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ವಯಸ್ಸು 30 ಅಂತ ಇಟ್ಕೊಳ್ಳೋಣ ಹಾಗಾದರೆ ನಮ್ಮ ಕನ್ಯಾಲಗ್ನದವರಿಗೆ ಹಾಗಾದರೆ ನಿಮಗೆ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗವನ್ನಂತೂ ಡೆಫಿನೆಟ್ ಆಗುತ್ತೆ ಕ್ರಿಯೇಟ್ ಮಾಡ್ತಾನೆ 30 ಆಗಿದ್ದರೆ ಓಕೆನಾ 30 ಆಗ್ತಾ ಉಂಟಂದರೆ ಒಂದು ಕನ್ಸ್ಟ್ರಕ್ಷನ್ ಮಾಡೋದು ಯೋಗ ಕ್ರಿಯೇಟ್ ಮಾಡ್ತಾನೆ ನಿಮಗೆ ಅದೇ ರೀತಿ ನಿಮಗೆ ಏಜ್ ಬಂದು 31 ಆದರೂ ಕೂಡ 32 ಆದರೂ ಕೂಡ ಈ ಯೋಗವನ್ನು ತಳ್ಳಿ ಹಾಕುವಂತಿಲ್ಲ ಈ ಯೋಗ ಬಹಳ ಚೆನ್ನಾಗಿದ್ದು ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ ರೈಟ್ ತಾನೆ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ ಇನ್ನೊಂದು ವಯಸ್ಸು ಬಂದು 42, 43, 44 ಯಾರಿಗೆಲ್ಲ 42ನೇ ವಯಸ್ಸು 43ನೇ ವಯಸ್ಸು 44ನೇ ವಯಸ್ಸು ಆಲ್ರೆಡಿ ರನ್ನಿಂಗ್ ಆಗ್ತಾ ಇದೆ ಅವರಿಗೂ ಕೂಡ ಮನೆ ಮಾಡೋ ವಿಚಾರ ಜಾಗ ಮಾಡೋ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಡೆಫಿನೆಟಾಗಿ ಕ್ರಿಯೇಟ್ ಮಾಡ್ತಾನೆ ಅದರಲ್ಲೂ ಕೂಡ ಇದೇ 13ನೇ ತಾರೀಕಿಗೆ ಗುರು ಮಹಾರಾಜ ನಿಮ್ಮ 7th ಹೌಸ್ಗೆ ಬರ್ತಾನೆ 7ನೇ ಮನೆಗೆ ಬರ್ತಾನೆ 7ನೇ ಮನೆಗೆ ಬಂದಾಗ ನಿಮ್ಮ ವಯಸ್ಸು ಏನಾದರೂ ಕೂಡ 43 ರನ್ನಿಂಗ್ ಆಗ್ತಾ ಉಂಟು ಅಂತಾದರೆ ಡೆಫಿನೆಟಾಗಿ ಆ ಮೂಮೆಂಟಲ್ಲಿ ಅಥವಾ ನೀವು ವಾಹನ ಖರೀದಿ ಮಾಡುವಂಥ ಯೋಗ ಅಥವಾ ನಿಮ್ಮ ಪಾಲಿಗೆ ಒಂದು ಮನೆ ಜಾಗ ಆಗುವಂಥ ಯೋಗ ಅಥವಾ ತಾಯಿಯ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರುವಂಥ ಯೋಗ ಅಥವಾ ಮನೆಯನ್ನು ಚೇಂಜ್ ಮಾಡಿಕೊಳ್ಳುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಯಾರಿಗೆ ಇದು 43ನೇ ವಯಸ್ಸು ನಡೆದವ್ರಿಗೆ ಯಾಕೆಂದರೆ 42, 43, 44 ಎಲ್ಲ ಅದೇ ಪರವಾಗಿಲ್ಲ ಅಲ್ಲೆಲ್ಲವೂ ಕೂಡ ಆ ಒಂದು ರಿಸಲ್ಟನ್ನು ಆತ ಪ್ರೊಡ್ಯೂಸ್ ಮಾಡೋಕ್ಕೆ ಆತ ರೆಡಿಯಾಗಿ ನಿಂತಿದ್ದಾನೆ ಪರವಾಗಿಲ್ಲ ನಿಮಗೆ ಬೇಕಾದಂತೆ ನೀವು ಅದಕ್ಕೆ ಪ್ರಯತ್ನವನ್ನು ಮಾಡಬೇಕಷ್ಟೇ ನೀವು ಪ್ರಯತ್ನವನ್ನು ಮಾಡಿದಾಗ ಇದೆಲ್ಲವೂ ಕೂಡ ಮ್ಯಾನಿಫೆಸ್ಟೇಷನ್ಗೆ ಬರುತ್ತೆ ರೈತನೇ ಯಾಕಂದರೆ ನಿಮ್ಮ
ನಿಮ್ಮ ನಾಲ್ಕನೇ ಮನೆ ಅಧಿಪತಿ, ಓಕೆ, ನಿಮ್ಮ ನಾಲ್ಕನೇ ಮನೆ ಅಧಿಪತಿ, ನಿಮ್ಮ ಮೂರನೇ ಮನೆ ಅಧಿಪತಿ, ನಿಮ್ಮ ಐದನೇ ಮನೆ ಅಧಿಪತಿ ಎಲ್ಲರೂ ಕೂಡ ಆರನೇ ಮನೆ, ಏಳನೇ ಮನೆ, ಎಂಟನೇ ಮನೆಯಲ್ಲೇ ಭ್ರಮಣ ಮಾಡ್ತಾರೆ, ಓಕೆನಾ. ಹಾಗಾದರೆ ಅಲ್ಲಿ ಏನಾಯಿತು, ರಿಸಲ್ಟ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಬಂತು? ವಿಶೇಷ ರೀತಿ ಪ್ರಾಪರ್ಟಿ ರಿಲೇಟೆಡ್, ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ವಾಹನಕ್ಕೆ ಸಂಬಂಧಪಟ್ಟಂತೆ, ಸುಖಕ್ಕೆ ಸಂಬಂಧಪಟ್ಟಂತೆ, ತಾಯಿಗೆ ಸಂಬಂಧಪಟ್ಟಂತೆ, ತಾಯಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ನಿಮ್ಮ ಸ್ಟೇಟಸ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ, ನಿಮ್ಮ ನಿಮ್ಮ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ, ನಿಮ್ಮ ಮನೋರಂಜನೆಗೆ ಸಂಬಂಧಪಟ್ಟಂತೆ, ಇದೆಲ್ಲ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್ ತಾನೆ. ಅದರ ಜೊತೆಗೆ ಏಳನೇ ಮನೆ ತಾನೆ ಎಷ್ಟಾದರೂ ಕೂಡ ವೈವಾಹಿಕ ಜೀವನ ಕೂಡ, ರೈಟ್ ತಾನೆ. ಯಾಕಂದರೆ ಅದು ನ್ಯಾಚುರಲ್ ಏಳನೇ ಮನೆ, ಅದು ವೈವಾಹಿಕ ಜೀವನ. ಆರನೇ ಮನೆ ಬಂದು ರೋಗ ಅರಣರಿಪು, ಎಂಟನೇ ಮನೆ ಬಂದು ಸಡನ್ ಗೇನ್ ಮತ್ತು ಸಡನ್ ಪ್ರಾಬ್ಲಮ್, ರೈಟ್ ತಾನೆ. ಸಡನ್ ಗೇನ್, ಸಡನ್ ಲಾಸ್, ಓಕೆ, ಇದು ವಿಚಾರ, ಓಕೆ. ಹಾಗಾದರೆ ನಿಮಗೆ ನಾನು ಹೇಳೋದೈತೆ, ಕನ್ಯಾ ಲಗ್ನದವರಿಗೆ ಇನ್ನೂ ಬರುವಂತಹ ವರ್ಷಗಳು, ವರ್ಷ ಅಂದರೆ ಅಟ್ಲೀಸ್ಟ್ ಒಂದು ವರ್ಷ ಅಂತಲೇ ಇಟ್ಕೊಳ್ಳಿ ನೀವು, ಪರವಾಗಿಲ್ಲ, ಯಾಕಂದರೆ ಗುರು ಮಹಾರಾಜ ಚೇಂಜ್ ಆಗ್ತಾನೆ ಮತ್ತೆ ಒಂದು ವರ್ಷ ಅಂದರೆ. ಹಾಗಾದರೆ ಈ ಒಂದು ವರ್ಷಗಳಲ್ಲಿ ಅಂದರೆ 2022 ಏಪ್ರಿಲ್ನಿಂದ 2023 ಏಪ್ರಿಲ್ನ ಒಳಗಡೆ ಡೆಫಿನೆಟ್ ಆಗಿ ನಿಮಗೆ ಮದುವೆ ವಿಚಾರ, ಮನೆ ವಿಚಾರ, ಜಾಗದ ವಿಚಾರ, ವಾಹನದ ವಿಚಾರ ಎಲ್ಲವೂ ಕೂಡ ಮ್ಯಾನಿಫೆಸ್ಟೇಷನ್ಗೆ ಬರೋಕ್ಕೆ ಶುರುವಾಗುತ್ತೆ, ಪ್ರಯತ್ನ ಮಾಡ್ಬೋದು, ರೈಟಾ. ತೊಂದರೆ ಕೊಡೋ ಪ್ಲಾನೆಟ್ಸ್ ಯಾವುದು ನಿಮಗೆ ತುಂಬ ತೊಂದರೆ ಕೊಡುವಂತಂದರೆ ರಾಹು ಮಹಾರಾಜ. ಅಷ್ಟಮದಲ್ಲಿ ರಾಹು ಮಹಾರಾಜ ಒಳ್ಳೆ ರಿಸಲ್ಟ್ ಅಲ್ಲ, ನಿಮ್ಮನ್ನು ಸ್ಮಶಾನಕ್ಕೆ ಕಳಿಸ್ಕೊಡ್ತಾನೆ, ಡೆತ್ತನ್ನು ನೋಡುವಂತೆ ಮಾಡ್ತಾನೆ, ಕೆಲವು ಸಾವು ನೋವುಗಳನ್ನು ನೋಡುವಂತೆ ಮಾಡ್ತಾನೆ. ಅದು ಕೂಡ ನಿಮ್ಮ ಇನ್ಲಾಸ್ ಕಡೆಯಿಂದ ಇರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲೇ ಇರ್ಬೋದು, ಸಾವು ನೋವುಗಳನ್ನು ನೋಡಬೇಕಾಗುತ್ತೆ. ಕೆಲವೊಮ್ಮೆ ಭೂಮಿ ವಿಚಾರದಲ್ಲಿ ಸಮೇತ ಸಮಸ್ಯೆಗಳನ್ನು ಆತ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಷನ್ ಇದೆಯಪ್ಪ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗುತ್ತೆ, ರೈಟ್, ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ನಾನು ಹೇಳೋದಾದರೆ ಅಷ್ಟಮದ ರಾಹು, ಈಗ ರಾಹು ಯಾವಾಗ ಆ್ಯಕ್ಟಿವೇಟ್ ಆಗಿರ್ತಾನೆ, 40-49 ಏಜ್ ಸೀರೀಸ್ ನಿಮಗೇನಾದರೂ ನಡೀತಾ ಉಂಟು, 40-49 ಏಜ್ ಸೀರೀಸ್ ನೋಡಿ, 40-49 ನೋಡಿ. ಕನ್ಯಾ ಲಗ್ನದವ್ರದ್ದೊಂದು ಸ್ಪೆಷಲ್ ಏನು ಗೊತ್ತಾ, ಈಗ 40-49 ರನ್ನಿಂಗ್ ಆಗುತ್ತಲ್ಲೋ, ಡೆಫಿನೆಟಾಗಿ ಮನೆ ಮಾಡಿರ್ತಾರೆ, ಮನೆನೋ ಜಾಗನೋ ವಾಹನನೋ ಡೆಫಿನೆಟಾಗಿ ಮಾಡಿರ್ತಾರೆ. 100% ಅವ್ರಿಗೆ ಮಾಡಲಿಕ್ಕೆ ಯೋಗ ಕ್ರಿಯೇಟ್ ಆಗುತ್ತೆ. 43ನೇ ವಯಸ್ಸಿನ ನಂತರ, 42-43 ಕಳೆದ ನಂತರ ಮನೆ ವಾಹನ ಜಾಗ ಇದೆಲ್ಲ ಹೇಗೆ ಬೇಕಾದರೂ ಮಾಡ್ತಾರೆ, ಅವ್ರು ಏನು ಬೇಕಾದರೂ ಮಾಡ್ತಾರೆ, ಯಾವುದೇ ಸರ್ಕಸ್ ಮಾಡಿ ಆದರೂ ಮಾಡ್ತಾರೆ. ಇದು ಯೋಗ, ಅವ್ರ ಪಾಲಿಗಂತೂ ಖಂಡಿತ ಇದೆ ಅಲ್ವಾ. ಈಗ ನೋಡ್ಕೊಳ್ಳಿ, ಕನ್ಯಾ ಲಗ್ನದವರಾಗಿ ನಿಮ್ಮ ವಯಸ್ಸು ನಾನು ಹೇಳಿದ ವಯಸ್ಸಲ್ಲಿ ಉಂಟಾ ಅಂತ ನೋಡ್ಕೊಳ್ಳಿ, ನೀವು ಮಾಡಿದ್ದೀರಾ ಇಲ್ವಾ ಅಂತ ನೋಡಿ ಅಲ್ವಾ. ನೀವು 100% ಮಾಡಿರ್ತಾರೆ, ಇದು ವಿಷಯ ಬೇರೆ, ರೈಟ್. ಅಥವಾ ಬಾಡಿಗೆ ಮನೆಗಾದರೂ ಹೋಗಿರ್ತಾರೆ, ಏನೂ ಇಲ್ಲಪ್ಪ ನನ್ನಲ್ಲಿ ಬಾಡಿಗೆ ಮನೆ ಆದರೂ ಅಂತೀಗ, ಓಕೆ, ಇದು ವಿಷಯ ಬೇರೆ, ಓಕೆ. ಬಟ್ ಅಷ್ಟಮದ ರಾಹು ನಿಮ್ಮನ್ನು ಸುಮ್ಮನೆ ಕೂರ್ಲಿಕ್ಕಂತೂ ಬಿಡುವುದಿಲ್ಲ. ಅಷ್ಟಮದ ರಾಹು ಏನು ಮಾಡ್ತಾನೆ, ಅಷ್ಟಮ ಸ್ಥಾನ ಅಂದ್ರೇನು, ನೈಸರ್ಗಿಕ ಜನ್ಮಗುಂಡಲಿ 8ನೇ ಮನೆ, ಅದು ನಿಮ್ಮನ್ನು, ಅದು ವಿಶೇಷ ರೀತಿಯಲ್ಲಿ ನಮ್ಮ ಭೂಮಿಯ ಪಾತಾಳ ಅಂತ ಹೇಳ್ಬೋದು. ಪಾತಾಳ ಭಾಗ ಅಂದರೆ ನಿಮ್ಮನ್ನು ಕೆಳಗೆ ಹಾಕುವಂಥದ್ದು, ನೀವು ದಬಾಯಿಸಲ್ಪಡುವಂಥದ್ದು, ಯಾರಿಂದಲೂ ತುಳಿತಕ್ಕೆ ಒಳಗಾಗುವಂಥದ್ದು, ಇನ್ಸಲ್ಟ್ ಆಗುವಂಥದ್ದು, ಇರಿಟ. ಹಾಗಾದರೆ ಅಜಿನಬಿ ವ್ಯಕ್ತಿಗಳು, ಅಜಿನಬಿ ವ್ಯಕ್ತಿ ಅಥವಾ ನಿಮ್ಮಿಂದ ದೂರ ಹೋದಂಥ ವ್ಯಕ್ತಿಗಳು, ನಿಮ್ಮಿಂದ ಕೋಪ ಮಾಡಿ ಹೋದಂಥ ವ್ಯಕ್ತಿಗಳು, ನಿಮ್ಮಿಂದ ಜಗಳ ಮಾಡಿ ಕೊಂಡು ಹೋದಂಥ ವ್ಯಕ್ತಿ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲರು. ಇದಂತೂ 100% ಅಲ್ವಾ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಂದಂತೂ ನೆನ್ಪಿಟ್ಕೊಳ್ಳಿ, ನೀವು ಅವರನ್ನು ದಮನ ಮಾಡೋದಕ್ಕೆ ಬೇಕಾಗಿ ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ, ಮಾಟ ಮಾಡ್ತೇನೆ, ಮಂತ್ರ ಮಾಡ್ತೇನೆ, ತಿರುಮಂತ್ರ ಆಗುತ್ತೆ ಹೊರತು ಅದರಲ್ಲಿ ಸಕ್ಸಸ್ ಅಂತೂ ಸಿಗಲ್ಲ. ಅದನ್ನೆಲ್ಲ ಬಿಟ್ಟು ರೈಟ್ ವೇಲಿ ಹೋಗಲಿಕ್ಕೆ ಪ್ರಾರಂಭ ಮಾಡಿ, ನಿಮಗೇನು ಸಮಸ್ಯೆ ಆಗಲ್ಲ, ನೀವು ಚೆನ್ನಾಗಿರ್ತೀರ, ರೈಟ್ ತಾನೆ, ಓಕೆನಾ. ರಾಹುವನ್ನು ಕಂಟ್ರೋಲ್ ಮಾಡೋದು ಹೇಗೆ, ಈಗ ಅಷ್ಟಮದಲ್ಲಿ ರಾಹು ಮಹಾರಾಜ ಹೇಗಪ್ಪ ಕಂಟ್ರೋಲ್ ಮಾಡೋದು, ಯಾವಾಗಲೂ ಸ್ಮಶಾನಕ್ಕೆ ಹೋಗ್ತಾ ಇರಬೇಕು, ರೈಟ್ ತಾನೆ. ಸ್ಮಶಾನಕ್ಕೆ ಹೋಗಿ ಅಲ್ಲಿ ಸಹಾಯ ಮಾಡಿ, ದಹನ ಭೂಮಿಗೆ ಸಹಾಯ ಮಾಡಿ, ಅಲ್ಲಿ ಕಟ್ಟಿಗೆ ತೆಗೆದುಕೊಡಿ, ಅಥವಾ ಯಾರ್ದು ಹೆಣ ಬಂದುಬಿಡ್ತು, ಅನಾಥ ಹೆಣ ಬಂದುಬಿಡ್ತು, ಅದನ್ನು ಸುಡಲಿಕ್ಕೆ ಸಹಾಯ ಮಾಡಿ, ಅಥವಾ ಸ್ಮಶಾನದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಸಹಾಯ ಮಾಡಿ, ನೀವು ಹೆಚ್ಚಾಗಿ ಅವ್ರಿಗೆ ಎಲ್ಲ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆ ನೋಡೋಣ ಈ ಮೂಮೆಂಟಲ್ಲಿ ಏನಾಗುತ್ತೆ. ರಾಹು ಮಹಾರಾಜ್ ಏನು ಕೂಡ ಮಾಡಲ್ಲ ನಿಮಗೆ, ರೈಟ್ ತಾನೆ. ಸೊ ವೆರಿ ಈಸಿಲಿ ಆತ ನಿಮ್ಮನ್ನು ಎಲ್ಲ ಸಮಸ್ಯೆಗಳನ್ನು ಮುಕ್ತನಾಗಿರ್ತಾನೆ, ರೈಟ್ ತಾನೆ. ಆನಂತರ ಇನ್ನೂ ಬೇಕಾದರೆ ನೀವು ಈ ಉದ್ದಿನ ಬೇಳೆ ಇದೆಯಲ್ಲ, ಉದ್ದಿನ ಬೇಳೆ ಕಿಚಡಿ ಮಾಡ್ಕೊಂಡು ಹೋದಾಗ, ಉದ್ದಿನ ಬೇಳೆ ಕಿಚಡಿ ಮಾಡ್ಕೊಂಡು ಹೋಗಿ ಸ್ಮಶಾನದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಹಂಚಿ ಬನ್ನಿ. ಅದರ ಮುಖಾಂತರ ರಾಹುವಿನಿಂದ ಏನು ರಿಸಲ್ಟ್ ಬರುತ್ತೆ ನೋಡಿ, ರಾಹು ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ, ರಾಹು ಖುಷಿ ಖುಷಿಯಾಗಿ ಬಿಡ್ತಾನೆ. ಅಷ್ಟಮದ ರಾಹುವಿನಿಂದ ತುಂಬ ತೊಂದರೆ ನಿಮಗೆ ಅಂತೂ ಕ್ರಿಯೇಟ್ ಆಗಲ್ಲ. ಇದು ವಿಚಾರ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಕನ್ಯಾ ಲಗ್ನದವರಿಗೆ ವಿಶೇಷವಾಗಿ ಏನಾಗುತ್ತೆ, ಕನ್ಯಾ ಲಗ್ನದವರಿಗೆ ನೋಡಲಿಕ್ಕೆ ಹೋದರೆ ಇವರು 32-39 ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸಿ ಬಂದಿರ್ತಾರೆ. 32-39 ಹಣಕಾಸಿನ ವಿಚಾರಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಾಬ್ಲಮನ್ನು ಅನುಭವಿಸಿ, ತೊಂದರೆಗಳನ್ನು ಅನುಭವಿಸಿ, ಕಾರ್ಯಕ್ಷೇತ್ರದಲ್ಲಿ ತೊಂದರೆಯನ್ನು ಅನುಭವಿಸಿನೇ ಬಂದಿರ್ತಾರೆ, ರೈಟ್ ತಾನೆ, ಓಕೆ. ನಾನು 40 ಬಂದಾಗ ಇವ್ರ ಲೈಫಲ್ಲಿ ಏಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, 40 ನಂತರ, ಆಫ್ಟರ್ 40, ಓಕೆ. ಆಫ್ಟರ್ 40 ನಂತರ ತಕ್ಕ ಮಟ್ಟಿಗೆ ಏಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವರು. ಬಟ್ ಇವ್ರದ್ದೊಂದು ಕರ್ಮ ಇರ್ತದೆ, ಏನು ಗೊತ್ತೈ, ಕನ್ಯಾ ಲಗ್ನ ಕನ್ಯಾ ರಾಶಿಯವರು ಒಂದೇ ಒಂದು ಕರ್ಮ ಅಂದರೆ ಇವರು 20-29 ಏಜ್ ಸೀರೀಸಲ್ಲಿ ರಿಲೇಷನ್ಶಿಪ್ ಮಾಡಿ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ, ಲೈಫಲ್ಲಿ ತುಂಬ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಕನ್ಫರ್ಟ್ ಲೈಫ್ ಅವ್ರಿಗೆ ಸಿಗುವುದಿಲ್ಲ, ಇವರಿಗೆ ಯಾವತ್ತಿದ್ರು ಕೂಡ ಸ್ನೇಹಿತರ ಮುಖಾಂತರ ಸಮಸ್ಯೆನೇ ಇರ್ತದೆ. ಸೊ ಇದನ್ನು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಬೇಕು. ಕನ್ಯಾ ಲಗ್ನ ಕನ್ಯಾ ರಾಶಿಯವರು, ಅದರಲ್ಲೂ ಕನ್ಯಾ ಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ಇರುವಂಥದ್ದಲ್ವಾ, ನೀವು 22-29
ಯಾರ ಜೊತೆಯೆಲ್ಲ ರಿಲೇಶನ್ಶಿಪ್ ಮಾಡಿದಿರಾ, ಯಾರ ಯಾರಿಗೆ ಮಗುವನ್ನು ಕೈಗೆ ಕೊಟ್ಟು ಬಂದಿದ್ದೀರಾ, ಗರ್ಭಪಾತ ಮಾಡಿಸಿದಿರಾ, ಸೊ ಇದನ್ನು ನೋಡ್ಕೊಳ್ಳಿ ಅಂತ. ಇದನ್ನು ನೋಡ್ಕೊಂಡು ನಿಮಗೆ ಕನ್ಫರ್ಮ್ ಆಗಿದೆ ನೀವೇನು ಮಾಡಿದ್ರೆ, ಏನು ಕರ್ಮ ನಿಮ್ಮಲ್ಲಿ ಉಂಟು ಅಂತ ರೈಟ್ ತಾನೆ. ಸೊ ಆ ಕರ್ಮ ನಿವಾರಣೆ ಆಗಬೇಕು ತಾನೆ. ಅದಕ್ಕೇನೆ ನಿಮ್ಗೆ ಏನಾಗುತ್ತೆ, ಮುಂದೆ ಹೋಗ್ತಾ ಹೋಗ್ತಾ ಕಷ್ಟದ ಲೈಫ್ ಕೊಡ್ತಾ ಇರ್ತಾನೆ ಅಲ್ವಾ. ಯಾಕಂದರೆ ಈಗ ನೋಡಿ, ಈಗ ರಾಹು ಮಹಾರಾಜ ಎಂಟನೇ ಮನೆಯಲ್ಲಿ ಇದ್ದುಕೊಂಡು ನೇರವಾಗಿ ನಿಮ್ಮ ಎರಡನೇ ಮನೆ ತುಲಾರಾಶಿಯನ್ನು ನೋಡ್ತಾ ಇದ್ದಾನೆ. ಅದು ರಿಲೇಷನ್ಶಿಪ್ ಆಗಿದ್ರೆ ಪ್ರಾಬ್ಲಮ್ ಆಗಬೇಕು ತಾನೆ. ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗಬೇಕು ತಾನೆ, ಪಬ್ಲಿಕ್ಕಿಂದ ಪ್ರಾಬ್ಲಮ್ ಆಗಬೇಕು ತಾನೆ ನಿಮಗೆ ಅಲ್ವಾ. ನಿಮ್ಮ ಪಾರ್ಟ್ನರ್ ಮುಖಾಂತರ ತೊಂದರೆ ಆಗಬೇಕು ತಾನೆ. ನೀವು ಯಾವ ಮೂಮೆಂಟಲ್ಲಿ ಯಾರಿಗೂ ತೊಂದರೆ ಕೊಟ್ಟಿದ್ದೀರಿ, ಅವರಿಗೆ ಎದುರು ಬಂದು ನಿಲ್ತಾ ಇದ್ದಾನೆ ದುತ್ತು ಅಂತ, ನನಗೆ ಇದು ಕೊಡು ಅದು ಕೊಡು ಇನ್ಸಲ್ಟ್ ಮಾಡಿದೆ, ನನಗೆ ತೊಂದರೆ ಮಾಡಿದೆ, ಅವರು ಬಂದು ನಿಂತ್ಕೊಂಡ್ಬೋದಾನೆ, ಸೊ ಪ್ರಾಬ್ಲಮ್ ಆಗ್ಬೋದಾನೆ. ಸೊ ಇದು ವಿಚಾರ ಅಂತೇಳಿ. ಹಾಗಾದ್ರೆ ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು, ಸಣ್ಣ ಪರಿಹಾರ ಹೇಳಿಕೊಟ್ಟಿದ್ದೇನೆ. ಸೊ ಅದನ್ನು ಮಾಡ್ಕೊಂಡಾಗ ಡೆಫಿನೆಟಾಗಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಆನಂತರ ನಿಮ್ಮ ಇನ್ಲಾಸ್ ಅಂದರೆ ನಿಮ್ಮ ಈ ಗಂಡ ಆದರೆ ಹೆಂಡತಿ ಮನೆಯವರ ಕಡೆಯವರು, ಹೆಂಡತಿ ಅದು ಗಂಡನ ಮನೆ ಗಂಡನ ಮನೆಯ ಕಡೆಯವರ ಸೇವೆ ಮಾಡಬೇಕಾಗುತ್ತೆ. ಅವ್ರಿಗೇನಾದರೂ ಅಚಾನಕ್ಕಾಗಿ ಹಣ ಬೇಕು, ಇನ್ನಿತರ ಯಾವುದೇ ಸಾಮಗ್ರಿ ಬೇಕು, ಅಥವಾ ನಿಮ್ಮಿಂದ ಹೆಲ್ಪ್ ಬೇಕು ಅವ್ರಿಗೆ, ಅಥವಾ ಯಾವುದೇ ಟ್ರೀಟ್ಮೆಂಟ್ ಬೇಕು ಅವ್ರಿಗೆ, ಅಥವಾ ಅವ್ರಿಗೆ ಔಷಧಿ ಬೇಕು ಅವ್ರಿಗೆ, ಅದನ್ನು ನೀವು ತಂದುಕೊಡಬೇಕಾದಂಥ ಅನಿವಾರ್ಯ ಇದೆ. ಅಥವಾ ಅವ್ರು ಏನಾದರೂ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನೋಡ್ತಾರೆ ಅಂದಾಗ ಅವರಿಗೆ ನೀವು ಹಣಕಾಸಿನ ವ್ಯವಹಾರವನ್ನು ಸಹಾಯವನ್ನು ಮಾಡಬೇಕಾದಂಥ ಅನಿವಾರ್ಯ ಇದೆ. ಅದನ್ನು ಮಾಡಿದಾಗ ನಿಮ್ಮ ಹೆಂಡತಿ ಮನೆ ಕಡೆಯವರನ್ನು ಅಥವಾ ಗಂಡನ ಮನೆ ಕಡೆಯವರನ್ನು ನೀವು ಸಂತುಷ್ಟರನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಡೆಫಿನೆಟಾಗಿ ಹೇಳ್ತೀನಪ್ಪ, ಲೈಫಲ್ಲಿ ಆ ಒಂದು ತೊಂದರೆಯನ್ನು ಬರಬೇಕಲ್ಲ ರಾಹು ಮುಖಾಂತರ ಅಷ್ಟಮದ ರಾಹುವಿನ ತೊಂದರೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಡೆಫಿನೆಟ್, ಏನು ಸಮಸ್ಯೆ ಇಲ್ಲ, ಚೆನ್ನಾಗಿದೆ. ಇನ್ನೊಂದು ರಾಹುವಿನ ವಿಶೇಷತೆ ಏನುಂಟು, ಆ ಚೀಟಾರಾತ ವಿಶೇಷ. ಓಕೆ, ಚೀಟಿಂಗ್ ಮಾಡ್ತಾನೆ, ತೊಂದರೆ ಕೊಡ್ತಾರೆ. ಸೊ ದಯವಿಟ್ಟು ಚೀಟಿಂಗ್ ಮಾಡಲಿಕ್ಕೆ ಹೋಗಬೇಡ ಅಂತೇಳಿ. ಇಲ್ಲಾಂದರೆ ಏನಾಗುತ್ತೆ, ಅದೇನು ತೋರಿಸ್ಕೊಡ್ತಾನೆ ರಾಹು ಅಷ್ಟಮಕ್ಕೆ ಹೋಗಿದ್ದಾನೆ ಅಂದಾಗ, ಈಗ ಭಾಗ್ಯದಲ್ಲಿ ರಾಹು ಇದ್ದ, ಭಾಗ್ಯದಿಂದ ಅಷ್ಟಮಕ್ಕೆ ಆತ ಬರ್ತಾ ಇದ್ದಾನೆ ಅಂದಾಗ ಏನಾಯಿತು, ಎಲ್ಲೋ ಒಂದು ಕಡೆ ಒಂದಷ್ಟು ಜನರ ಹಣಕ್ಕೆ ಚೀಟಿಂಗ್ ಮಾಡಿದ್ದೀರ ಅಂತ ಇದು, ಒಂದಷ್ಟು ಜನರ ಹಣವನ್ನು ನೀವು ಇರಿಸ್ಕೊಂಡಿದ್ದೀರಾ ರೈಟ್ ತಾನೆ. ಆ ವಿಶೇಷ ರೀತಿಯಲ್ಲಿ ಇನ್ನೂ ಕೆಲವೊಮ್ಮೆ ಏನಾಗುತ್ತೆ, ಆತ ಭಾಗ್ಯಸ್ಥಾನದಿಂದ ಶಿಫ್ಟ್ ಆಗಿದ್ದಾನೆ ರೈಟ್ ತಾನೆ. ಭಾಗ್ಯ ಇಷ್ಟರವರೆಗೆ ಭಾಗ್ಯಸ್ಥಾನದಲ್ಲಿದ್ದ ರಾಹು ಈಗ ಎಂಟನೇ ಮನೆಗೆ ಬಂದು ಸೇರಿಕೊಂಡು, ಹಾಗಾದರೆ ಭಾಗ್ಯಸ್ಥಾನದ ಧಾರ್ಮಿಕ ಧರ್ಮಕ್ಕೆ ಹಾಗಾದರೆ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಹಣವನ್ನು ಸಂಗ್ರಹಣೆ ಮಾಡಿ ನಿಮಗೆ ಬೇಕಾದಂತೆ ಯೂಸ್ ಮಾಡ್ಕೊಂಡಿದ್ದೀರಿ ಅಂತ ಒಂದು ಇಂಡಿಕೇಶನ್ ತೋರಿಸೋಂಟು. ಬೇಕಾದರೆ ಅದು ಎಲ್ಲೋ ದೇವಸ್ಥಾನ ಜೀರ್ಣೋದ್ಧಾರ ಉಂಟು, ಅದರ ಮುಖಾಂತರ ಇರ್ಬೋದು, ಹುಂಡಿಯ ಹಣ ಇರ್ಬೋದು, ಅಥವಾ ಯಾರೋ ನಿಮ್ಮ ಹತ್ರ ಕೊಟ್ಟಿದ್ದಾರೆ ಎಲ್ಲಾದರೂ ಕಾಣಿಕೆ ಹಾಕಿ ಅದು ಹಣ ಇರ್ಬೋದು, ಆ ಹಣವನ್ನು ನೀವು ಜೀರ್ಣ ಮಾಡ್ಕೊಂಡಿದ್ದೀರಾ, ನೀವು ಅದನ್ನು ಇಟ್ಕೊಂಡಿದ್ದೀರಾ, ನೀವು ಅದನ್ನು ಕೊಡಲಿಲ್ಲ, ಅದು ಶಾಪ ನಿಮ್ಮನ್ನು ಕಾಡುತ್ತೆ ಅಂತ ಇಂಡಿಕೇಶನ್ ಇದೆಯಪ್ಪ. ಹಾಗಾದರೆ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ. ಆನಂತರ ಒಂದು ವೇಳೆ ಧಾರ್ಮಿಕ ಕೇಂದ್ರಗಳ ಹಣವನ್ನು ನೀವು ಇಟ್ಟುಕೊಂಡಿದ್ದೀರಾ, ಧಾರ್ಮಿಕತೆಗೆ ಬೇಕಾಗಿ ಹಣವನ್ನು ತೆಗೆದುಕೊಂಡು ನಿಮ್ಮ ಸ್ವಂತಕ್ಕೆ ಯೂಸ್ ಮಾಡಿದ್ದೀರಾ, ದಯವಿಟ್ಟು ಅದನ್ನು ವಾಪಸ್ ಹಾಕಿಬಿಡಿ. ವಾಪಸ್ ಹಾಕಿ ಆ ನಂತರ ಹೋಗಿ ಲೈಫಲ್ಲಿ ಒಳ್ಳೆ ರೀತಿಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂದರೆ ರಾಹುವಿನಿಂದ ಏನು ಪರಿಣಾಮ ಬೀಳುತ್ತೆ ಗೊತ್ತಾ, ನಿಮ್ಮಲ್ಲಿ ಯಾರೆಲ್ಲ ವೃದ್ಧ ವ್ಯಕ್ತಿಗಳಿರ್ತಾರೆ ಅವರಿಗೆಲ್ಲ ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಅವರ ಸೇವೆಯನ್ನು ಮಾಡಲಿಕ್ಕೆ ನಿಮಗೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬರ್ಬೋದು. ನಿಮ್ಮ ಕುಟುಂಬದಲ್ಲಿ ವಿಶೇಷ ರೀತಿಯಲ್ಲಿ ಅದರಲ್ಲಿ ನಾನು ಹೇಳಬೇಕಾದ್ರೆ, ಯಾವ ದೈವ ಅಲಂಕಾರ ಇಲ್ಲದಂಥ ದೈವ ಯಾವುದು ಇರ್ತದೆ ಅದರಿಂದ ಸಮಸ್ಯೆ ಕ್ರಿಯೇಟ್ ಆಗ್ಬೋದು, ದೈವದ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ದೈವದ ಸಮಸ್ಯೆ ಕ್ರಿಯೇಟ್ ಆಗಿ ಅದು ನಿಮಗೆ ಮುಂದೆ ಹೋಗ್ಲಿಕ್ಕೆ ಅಡಿ ಇಡಲಿಕ್ಕೆ ಬಿಡಲಿಕ್ಕೆ ಇಲ್ಲೋದು. ಯಾಕಂದರೆ ಮೇಷರಾಶಿ ರಾಹು ತುಂಬ ಸುಲಭ ಅಂತೂ ಖಂಡಿತಲ್ಲ, ಮುಂದೆ ಹೋಗ್ಲಿಕ್ಕೆ ಬಿಡಲಿಕ್ಕಿಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ನಿಮಗೆ, ಒಂದೇ ಒಂದು ಹೊಸ ಕೆಲಸ ಮಾಡಲಿಕ್ಕೆ ಬಿಡಲಿಕ್ಕಿಲ್ಲ, ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ಕನ್ಯಾ ಲಗ್ನ ಕನ್ಯಾ ರಾಶಿಯವರು ಅದನ್ನು ಫಾಲೋ ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಂತ ಇಂಡಿಕೇಶನ್ ಇದೆ ರೈಟ್ ತಾನೆ. ಅಥವಾ ಕೆಲವೊಮ್ಮೆ ಏನಾಗುತ್ತೆ, ವೃಷಭ ರಾಶಿಯಿಂದ ರಾಹು ಎಂಟನೇ ಮನೆಗೆ ಶಿಫ್ಟ್ ಆಗಿದ್ದಾನಂದಾಗ ಕೆಲವು ಮಾತುಕತೆಗಳನ್ನು ಕೊಟ್ಟು ಅದನ್ನು ನೀವು ಆ ಮಾತುಕತೆ ಕೊಟ್ಟು ಅವರಿಗೆ ಅದನ್ನು ತೀರಿಸಲಾಗದೆ ಹೋಗಿದ್ದೀರಾ, ಕಮಿಟ್ಮೆಂಟ್ ಮಾಡಿ ಫೇಲ್ಯೂರ್ ಮಾಡಿದ್ದೀರಾ ಅಂತ ಪರಿಸ್ಥಿತಿ ಕೂಡ ಇರ್ತದೆ. ಹಾಗಾದರೆ ನೀವು ಶಾಪ ಹಾಕಿರುವಂಥದ್ದು, ಕಮಿಟ್ಮೆಂಟನ್ನು ಕೊಟ್ಟು ಫೇಲ್ಯೂರ್ ಆಗಿರುವಂಥದ್ದು, ಯಾರಿಗೆ ಭಾಷೆ ಕೊಟ್ಟು ಫೇಲ್ಯೂರ್ ಆಗಿರುವಂಥ ಅಂಥ ಸಂದರ್ಭ ಇದ್ದರೆ ಮತ್ತೆ ಅದನ್ನು ಪೂರ್ತಿ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ಟ್ರೈ ಮಾಡಿ ನೋಡಿ, ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ. ಅದರ ಜೊತೆಗೆ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಈಗ ಮಕ್ಕಳು ಹುಟ್ಟುತ್ತಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಏಪ್ರಿಲ್ 28ರ ನಂತರ ಮಕ್ಕಳು ಹುಟ್ಟುತ್ತಾರೆ. ಆವಾಗ ನೋಡಿ, ಆಗೇನಂತೆ, ಕನ್ಯಾ ರಾಶಿ ಕನ್ಯಾ ಲಗ್ನದವರು ಹುಟ್ಟಿದ್ದಾರೆ ಅಂದಾಗ ಅವ್ರಿಗೆ 6ನೇ ಮನೆಯಲ್ಲಿ ಶನಿ ಮತ್ತು ಕುಜ, 7ನೇ ಮನೆಯಲ್ಲಿ ಗುರು ಮತ್ತು ಶುಕ್ರ, 8ನೇ ಮನೆಯಲ್ಲಿ ರಾಹು, ಆನಂತರ ಸೂರ್ಯ ಎಲ್ಲ ಬಂದಿರ್ತಾರೆ ರೈಟ್ ತಾನೆ, ಆ ಒಂದು ತಿಂಗಳಲ್ಲಿ. ಓಕೆನಾ, ಆ ಒಂದು ತಿಂಗಳಲ್ಲಿ ಬಂದಿರ್ತಾರೆ, ಮತ್ತೆ ಚೇಂಜ್ ಆಗ್ತಾ ಹೋಗ್ತದೆ, ವಿಷಯ ಬೇರೆ ಅಲ್ವಾ. ಶನಿ ಗುರು ಮತ್ತು ರಾಹು ಕಂಪಲ್ಸರಿಗೆ ಬಂದಿರ್ತಾರೆ. ಓಕೆ, ಹಾಗಾದರೆ ಆ ಮಕ್ಕಳ ಜಾತಕದಲ್ಲಿ ಅದು ಯಾಕೆ ಬಂತು ಹಾಗೆ ಅಲ್ವಾ, ಯಾಕೆ ಬಂತು ಹಾಗೆ, ಅದರಲ್ಲಿ ಮತ್ತೆ ಇಂಡಿಕೇಶನ್ ಇರ್ತದೆ. ನಿಮ್ಮ ತಂದೆ ಧಾರ್ಮಿಕತೆಗೆ, ಧರ್ಮ ಅಥವಾ ದೇವಸ್ಥಾನಕ್ಕೆ ಕೊಡಬೇಕಾದ ಹಣವನ್ನು ಗುಳುಮ್ ಮಾಡಿದ್ದಾರೆ, ಅವರು ಅದನ್ನು ವ್ಯಯ ಮಾಡಿ, ಅದಕ್ಕೆ ನಿಮಗೆ ರಾಹು ಅಷ್ಟಮದಲ್ಲಿ ಬಂದಿದೆ, 100% ಅದು ಇರ್ತದೆ ಅಲ್ಲಿ ರಿಸಲ್ಟ್ ರೈಟ್ ತಾನೆ. ಓಕೆನಾ, ನೀವು ಮಾಡಿದ ಕರ್ಮ ನಿಮ್ಮ ಮಕ್ಕಳ ಜಾತಕದಲ್ಲಿ ಕ್ಲಿಯರಾಗಿ ಕಂಡುಬರಲಿಕ್ಕೆ ಶುರುವಾಗುತ್ತೆ. ಅಥವಾ ಕಮಿಟ್ಮೆಂಟನ್ನು ಫೇಲ್ಯೂರ್ ಮಾಡಿದ್ದೀರಾ, ಏನೋ ವಾದ ಮಾಡಿ ಅದನ್ನು ನಿಭಾಯಿಸಲಾಗದೆ ಹೋಗಿದ್ದೀರಾ, ಯಾರಿಗೋ ವಾದ ಮಾಡಿ ಅದನ್ನು ವಾದ ಮಾಡಿ ಅಲ್ಲಿ ಮೋಸ ಮಾಡಿದ್ದೀರಾ, ಇದೆಲ್ಲ ಒಂದು ವಿಚಾರಗಳು ಅಲ್ಲಿ ಇರುವಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ರೈಟ್ ತಾನೆ. ಓಕೆನಾ, ಹಾಗಾದರೆ ನಾನು ಹೇಳೋದಾದರೆ, ಕನ್ಯಾ ಲಗ್ನದವರಿಗೆ ಯೋಗ ಅಂತೂ ಒಳ್ಳೆ ಯೋಗನೇ. ಓಕೆ, ಏನು ಯೋಗ ಇರ್ತದೆ, ಮನೆ ಮಾಡುವಂಥದ್ದು,
ಮಾಡುವಂಥದ್ದು, ಜಾಗ ಮಾಡುವಂಥದ್ದು, ವಾಹನ ತಗೊಳ್ಳೋ ಇವು ಯೋಗ ಯೋಗನಿಲ್ಲ ಅಂತ ಹೇಳಿ ಶನಿ ಅದಕ್ಕೆ ರಾಹು ಮಹಾರಾಜ ಅಲ್ಲಿ ಅಡ್ಡಿಯಾಗಿ ನಿಂತಿದ್ದಾನೆ. ರಾಹು ಮಹಾರಾಜನನ್ನು ಕಂಟ್ರೋಲ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಅಂತ ಹೇಳಿ ಖಂಡಿತ ಕಾರ್ಯಕ್ರಮದ ಎರಡನೇ ಹಂತ ಮತ್ತು ಕೊನೆ ಹಂತಕ್ಕೆ ಬಂದುಬಿಟ್ಟಿದೆ. ಸೊ ಈ ಹಂತದಲ್ಲಿ ನೋಡ್ಕೊಳ್ಳಿ, ಓಕೆ ರಾಹು ಮಹಾರಾಜನ ಕೆಲವು ವಿಚಾರಗಳು ನಿಮಗೆ ಗೊತ್ತಾಯಿತು ಅಂತೇಳಿ. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ? ಯಾಕಂದರೆ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿ ಒಂಬತ್ತನೇ ಮನೆ ಅಂದರೆ ನೈನ್ತ್ ಹೌಸಲ್ಲಿರುವಂಥ ರಾಶಿ ಬಂದು ವೃಷಭ ರಾಶಿ. ವೃಷಭ ರಾಶಿ ರಿಲೇಟೆಡ್ ಟು ಫ್ಯಾಮಿಲಿ ಅಂತ ಮಾತುಕತೆ, ಆನಂತರ ಹಣಕಾಸು, ರೈಟ್ ತಾನೆ? ಮಾತುಕತೆ, ಹಣಕಾಸು, ಫ್ಯಾಮಿಲಿ, ವೃಷಭ ರಾಶಿ ಅದು ಭಾಗ್ಯದಲ್ಲಿ ಬಂದಿದೆ. ಆ ರಾಶಿ ಭಾಗ್ಯದಲ್ಲಿದೆ. ಭಾಗ್ಯ ಬಂದು ಧರ್ಮಸ್ಥಾನ, ಹಾಗಾದರೆ ಧಾರ್ಮಿಕತೆ ಇಷ್ಟವರೆಗೆ ಅಲ್ಲಿ ರಾಹು ಇದ್ದ, ಹಾಗಾದರೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಅದೇನು ಮೋಸ ಮಾಡಿದ್ದೀರಾ, ಅದೇನು ಚೀಟ್ ಮಾಡಿದ್ದೀರಾ? ಯಾಕಂದರೆ ರಾಹು ಮಹಾರಾಜ ಏನು ಮಾಡ್ತಾನೆ, ನೇರವಾಗಿ ಮೇಷರಾಶಿಗೆ ಬರ್ತಾ ಇದ್ದಾರೆ. ಹಾಗಾದರೆ ಮೇಷರಾಶಿ ಅಂದ್ರೇನು? ನೈಸರ್ಗಿಕ ಜನ್ಮಕುಂಡಲಿಯ ಸ್ವಂತ, ನೀವು ಓನ್, ಓಕೆನಾ? ಮೇಷರಾಶಿ ಅಂದರೆ ನೀವು ಓನ್, ತಲೆಯ ಪಾಠ ಅದು ಏನೇ ಇದ್ರು ನಿಮ್ಮ ಸ್ವಂತ ಅಂತೇಳಿ. ಹಾಗೆ ನೀವೇನು ಸ್ವಂತಕ್ಕೆ ಬಳಸ್ಕೊಂಡಿದ್ದೀರ ಅಲ್ಲಿಂದ, ಚೀಟಿಂಗ್ ಮಾಡಿ ಏನು ಮಾಡಿದ್ದೀರಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ, ರೈಟಾ? ಹಾಗಾದರೆ ನೀವೇನು ಮಾಡಿ, ಈಗ ನಿಮಗೆ ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳೋಣ ಅಲ್ವಾ, ನಾನು ಎಲ್ಲಿ ಚೀಟ್ ಮಾಡಿದ್ದೇನೆ, ಏನು ಚೀಟ್ ಮಾಡಿದ್ದೆ, ಅಥವಾ ಯಾರಿಗೆ ನಾನು ವಾದ ಮಾಡಿ ಅದನ್ನು ಮರೆತು ಬಿಟ್ಟಿದ್ದೇನೆ, ಇಂಥ ಪರಿಸ್ಥಿತಿ ನಿಮ್ಮಲ್ಲಿ ಉಂಟು ಅಂತಾದರೆ ಎಲ್ಲಿಯಾದರೂ ಹೊಡಿ, ತಪ್ಪು ಕಾಣಿಕೆ ಹಾಕಿ ಬನ್ನಿ. ಈಶ್ವರನ ಟೆಂಪಲ್ಗೆ ಹೋಗಿ ತಪ್ಪು ಕಾಣಿಕೆ ಹಾಕಿ, ನನ್ನ ತಪ್ಪಾಯಿತು, ಏನೋ ಮಾಡಿದ್ದೇನೆ, ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ರೈಟ್ ತಾನೆ? ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ, ಅನ್ಯಥಾ ಭಾವಿಸ್ಲಿಕ್ಕೆ ಹೋಗಬೇಡಿ, ಅರ್ಥ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಯಾಕಂದರೆ ಗ್ರಹಗಳು ಅಲ್ಲಿರುವಾಗ ಅದರ ಒಂದು ಪರಿಣಾಮವನ್ನು ಕೊಟ್ಟೇ ಕೊಡ್ತಾ ಇದ್ದು, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಓಕೆ, ಅದು ಅಂದರೆ ಅದು ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ, ಮಾತುಕತೆಗೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ತೊಂದರೆಯನ್ನು ಅಲ್ಲಿ ಕ್ರಿಯೇಟ್ ಅಂದು ಮಾಡಿರ್ತಾನೆ ಆತ, ಇಲ್ಲ ಅಂತ ಏನಿಲ್ಲ. ಬಟ್ ಆತ ಅಷ್ಟಮಕ್ಕೆ ಬಂದ ಅಂದಾಗ ನೀವು ನಿಮ್ಮ ಸ್ವಂತಕ್ಕೆ ಹಣಕಾಸನ್ನು ಯೂಸ್ ಮಾಡಿದ್ದೀರಾ, ಅಥವಾ ನೀವು ಖುದ್ದು ಯಾರಿಗೂ ಮಾತು ಕೊಟ್ಟು ಫೇಲ್ಯೂರ್ ಆಗಿದೆ, ಅಥವಾ ಅವರಿಗೆ ತೊಂದರೆ ಕೊಟ್ಟಿದ್ದೀರಾ, ಮಾತಿನ ಮುಖಾಂತರ ಫ್ರಾಡ್ ಆಗಿದೆ, ಏನಾದರೂ ಒಂದು ಸಮಸ್ಯೆಯನ್ನು ನೀವು ಎದುರಿಸ್ತಾನೆ ಇರ್ತೀರಾ. ಸೊ ಇದು ನಿಮಗೆ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು. ನಿಮ್ಮ ವ್ಯವಹಾರ ಜೀವನಕ್ಕೆ ಸಂಬಂಧಪಟ್ಟಂತೆ, ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಹೆಲ್ತಿಗೆ ಸಂಬಂಧಪಟ್ಟಂತೆ, ಅಥವಾ ಹೋಗುವಾಗ ಬರುವಾಗ ಆಕ್ಸಿಡೆಂಟ್ ಕೂಡ ಆಗ್ಬೋದು, ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಮಾಡಿದೆ. ಹಾಗಾದರೆ ನಾನು ಹಲವಾರು ಪರಿಹಾರಗಳನ್ನು ಹೇಳಿಕೊಟ್ಟಿದ್ದೇನೆ, ಅದನ್ನು ನೀವು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಅದೇನು ಸಮಸ್ಯೆ ಬರಬೇಕಾದಂತೂ ಬರುವುದಿಲ್ಲ. ಆದರೆ ಒಂದು ನಿಮಗೆ ನೋಡಿ, ಮೈನಸ್ ಉಂಟಲ್ಲಿ ಪ್ಲಸ್ ಕೂಡ ಉಂಟು ತಾನೆ, ಏನು ಸಮಸ್ಯೆ ಇಲ್ಲ ಅಲ್ವಾ? ನೀವು ಮೈನಸನ್ನು ಸರಿ ಮಾಡಿಕೊಂಡಾಗ ಪ್ಲಸ್ ಅಂತೂ ಆಗುತ್ತೆ ನಿಮಗೆ. ನಾನು ಮೊದಲೇ ಹೇಳಿದ್ದೇನೆ, ಓಕೆ, ಯಾವ ಏಜ್ ಸೀರೀಸ್ ಅವ್ರಿಗೆ ಈಗ ಯಾರಿಗೆಲ್ಲ 30, 31, 32 ನಡೀತಾ ಉಂಟು, ಅಥವಾ ಯಾರಿಗೆಲ್ಲ 42, 43, 44 ನಡೀತಾ ಉಂಟು, ಅವರಿಗೆಲ್ಲ ಒಂದು ಮನೆ ಮಾಡುವ ಯೋಗ ಭಾಗ್ಯ ಎಲ್ಲ ಕ್ರಿಯೇಟ್ ಆಗಿರ್ತದೆ. ಆ ಮೂಮೆಂಟಲ್ಲಿ ಮನೆ 100% ಮಾಡಿರ್ತಾರೆ, ಮನೆ ಏನಿಲ್ಲ ಅಂದರೆ ಬಾಡಿಗೆ ಮನೆಗಾದರೂ ಹೋಗಿರ್ತಾರೆ, ಮನೆ ರಿಪೇರಿ ಮಾಡಿರ್ತಾರೆ ಅಲ್ವಾ? ಸೊ ಅರ್ಥ ಮಾಡ್ಕೊಳ್ಳಿ, ಆಫೀಸ್ ಮಾಡಿರ್ತಾರೆ, ವಾಹನ ತಗೊಂಡಿರ್ತಾರೆ, ಜಾಗ ಖರೀದಿ ಮಾಡಿರ್ತಾರೆ, ಮಾಡಿರ್ತಾರಪ್ಪ. ಬಟ್ ಮುಂದೆ ಹೋದಾಗ ಈ ಪ್ರಾಬ್ಲಮ್ ಯಾರಿಗೆ ಆಗುತ್ತೆ? ಹೆಚ್ಚಾಗಿ ಏನಾದರೂ ನಿಮ್ಮ ಕನ್ಯಾ ಲಗ್ನ ಕನ್ಯಾ ರಾಶಿಯಾಗಿ 44ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು ಅಂತಂದರೆ, ನಾನು ಹೇಳಿದಂಥ ಸಮಸ್ಯೆಯನ್ನು ರಾಹುವಿನಿಂದ ಬರತಕ್ಕಂಥದ್ದು ವಿಶೇಷ ರೀತಿಯಲ್ಲಿ ಇರ್ತದೆ, ರೈಟ್ ತಾನೆ? ಓಕೆನಾ? ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ನಾನು ಹೇಳಿದ ಪ್ರಿಕಾಷನ್ ಪಡ್ಕೊಂಡಾಗ ಒಳ್ಳೆ ರೀತಿಯ ರಿಸಲ್ಟನ್ನು ನಿಮಗೆ ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂದರೆ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗಿದೆ, ರೈಟ್ ತಾನೆ? ಓಕೆನಾ? ಇನ್ನು ಏನಾಗುತ್ತೆ, ನಿಮಗೆ ಎಲ್ಲೊಂದು ಕಡೆ ರಾಹುವಿನ ಬಗ್ಗೆ ಗೊತ್ತಾಯಿತು. ನೋಡಿ, ರಾಹು ಮಹಾರಾಜ ಏನು ಮಾಡ್ತಾನೆ, ಅಷ್ಟಮದಲ್ಲಿ ಇದ್ಕೊಂಡು ಆತ ಮೂರು ಮನೆಗಳನ್ನು ನೋಡ್ತಾ ಇದ್ದಾನೆ. ನಿಮ್ಮ ವ್ಯಯಸ್ಥಾನವನ್ನು ನೋಡ್ತಾನೆ ಆತ, ನಿಮ್ಮ ಎರಡನೇ ಮನೆಯನ್ನು ನೋಡ್ತಾನೆ, ನಿಮ್ಮ ಸುಖ ಸ್ಥಾನವನ್ನು ನೋಡ್ತಾನೆ ಆತ, ರೈಟ್ ತಾನೆ? ಅಲ್ಲಿ ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ. ವ್ಯಯಸ್ಥಾನಕ್ಕೆ ಶನಿಯೂ ದೃಷ್ಟಿ ಹಾಕಿದ್ದಾನೆ, ರಾಹುನೂ ದೃಷ್ಟಿ ಹಾಕಿದ್ದಾನೆ. ಹಾಗಾದರೆ ವ್ಯಯಸ್ಥಾನ ಟೋಟಲಿ ಈಗ ಕಲ್ಯಾಪ್ಸ್ ಆಯಿತು, ಟೋಟಲಿ ಹೊರಟೋಯ್ತು. ಯಾಕಂದರೆ ಅಲ್ಲಿಗೆ ಯಾವುದೇ ಕಾರಣಕ್ಕೂ ಆ ಒಂದು ಗುರುವಿನ ದೃಷ್ಟಿಯಾಗಲಿ ಇಲ್ಲವೇ ಇಲ್ಲ. ಹಾಗಾದರೆ ನಿಮ್ಮ ವ್ಯಯಸ್ಥಾನ ಅಂತ ಏನುಂಟು, ವ್ಯಯಸ್ಥಾನದ ಸಿಂಹರಾಶಿ, ಟೋಟಲಿ ಪ್ರಾಬ್ಲಮ್. ಹಾಗಾದರೆ ನಿಮ್ಮ ಸ್ನೇಹಿತರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಾನೆ? ನೀವು ನಂಬಿದವರೇ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಇರ್ತಾನೆ. ಯಾಕಂದರೆ ನೀವು ಕರ್ಮ ಆ ರೀತಿ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಅವರು ಇವತ್ತು ನಿಮಗೆ ತೊಂದರೆ ಕೊಡಲಿಕ್ಕೆ ಕ್ರಿಯೇಟ್ ಮಾಡ್ತಾರೆ, ತೊಂದರೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಓಕೆನಾ? ಹಾಗಾದರೆ ಖರ್ಚು ವೆಚ್ಚದಲ್ಲಿ ಬಹಳಷ್ಟು ವ್ಯತ್ಯಯಗಳು ಉಂಟಾಗ್ಬೋದು ತಾನೆ. ಕೆಲವೊಮ್ಮೆ ಖರ್ಚು ಮಾಡಲಿಕ್ಕೆ ಹಣನೇ ಇಲ್ಲದಿರ್ಬೋದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ತಾನೆ. ಸಿ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಆನಂತರ ನಿಮ್ಮ ರಾಹು ಏನು ಮಾಡ್ತಾನೆ, ತನ್ನ ಒಂದು ಒಂಬತ್ತನೇ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನು ನೋಡ್ತಾ ಇದ್ದಾನೆ, ಫೋರ್ತ್ ಹೌಸನ್ನು ನೋಡ್ತಾ ಇದ್ದಾನೆ. ಈಗ ಫೋರ್ತ್ ಹೌಸನ್ನು ಬೇರೆ ಯಾವುದೇ ಬ್ಯಾಡ್ ಪ್ಲಾನೆಟ್ಸ್ ನೋಡ್ತಾ ಇಲ್ಲ, ಬಟ್ ಫೋರ್ತ್ ಹೌಸನ್ನು ಆತ ನೋಡ್ತಾ ಇದ್ದಾನೆ ಅಲ್ವಾ? ಹಾಗಾದರೆ ಫೋರ್ತ್ ಹೌಸನ್ನು ನೋಡಬೇಕಾದ್ರೆ ನೀವು ಮನೆ ಮಾಡಬೇಕಾದ ಜಾಗ ಮಾಡಬೇಕಾದ್ರೆ ಅದರ ಪೇಪರ್ ವರ್ಕನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆಗೆ ಒಳಪಡಿಸಿ ನಂತರ ಮುಂದುವರಿಬೇಕಾಗಿದೆ. ಇಲ್ಲಾಂದರೆ ಅಲ್ಲಿ ಕೂಡ ನಿಮಗೆ ಮೋಸ ಆಗ್ಬೋದು, ಫ್ರಾಡ್ ಆಗ್ಬೋದು ಅಂತ ಒಂದು ಪರಿಸ್ಥಿತಿ ಇರ್ತದೆ. ಆನಂತರ ರಾಹು ಮಹಾರಾಜ ತನ್ನ ಒಂದು ಏಳನೇ ದೃಷ್ಟಿಯಿಂದ ಎರಡನೇ ಮನೆ ನೋಡ್ತಾ ಇದ್ದಾರೆ. ಅಲ್ಲಿ ಮೊದಲೇ ತುಲಾರಾಶಿ ಇದೆ. ತುಲಾರಾಶಿ ಬಂದು ವ್ಯವಹಾರಿಕ ರಾಶಿ ಅದು, ರೈಟ್ ತಾನೆ? ವ್ಯವಹಾರ ಮಾಡುವಂಥ ರಾಶಿ, ಬಿಸ್ನೆಸ್ ಮಾಡುವಂಥ ರಾಶಿ, ನಿಮ್ಮ ಪಾರ್ಟ್ನರ್ಶಿಪ್ ಅದು. ಎರಡನೇ ಮನೆಯಲ್ಲಿ ತುಲಾರಾಶಿ ಬಂದಾಗ ಅದು ನಿಮ್ಮ ಕುಟುಂಬ ಸ್ಥಾನ ಕೂಡ ಆಯಿತು, ರೈಟ್ ತಾನೆ? ಹಾಗಾದರೆ ನಿಮಗೆ ಹಣಕಾಸಿನ ವಿಚಾರ, ಕುಟುಂಬದ ವಿಚಾರಗಳು, ಮದುವೆ ವಿಚಾರಗಳು ಬಹಳಷ್ಟು ತೊಂದರೆಗಳನ್ನು ಆತ ಕ್ರಿಯೇಟ್ ಮಾಡಬಲ್ಲ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಕೇರ್ಫುಲ್ ಆಗಿರಿ ಅಂತ ಹೇಳಿ, ತುಂಬ ಚೆನ್ನಾಗಿದೆ. ನಾನು ಹೇಳಿದ ರೆಮಿಡೀಸನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದಷ್ಟು ರೆಮಿಡೀಸನ್ನು ನಿಮಗೆ ಮೊದಲೇ ಹೇಳಿದ್ದೇನೆ. ಶನಿ ಮಹಾರಾಜನನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು, ಗುರು ಮಹಾರಾಜನನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು, ರಾಹು ಮಹಾರಾಜನನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು, ಕೇತು ಮಹಾರಾಜನನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು, ಎಲ್ಲದರ ರೆಮಿಡಿಯನ್ನು ನಿಮಗೆ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ಸೊ ಅದೆಲ್ಲವನ್ನು ಕೂಡ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ.
ಅಂದರೆ ಏನದು ಅಲ್ವಾ, ಯಾಕೆ ಆ ರಿಸಲ್ಟ್ ನಮಗೆ ಹಾಗೆ, ಯಾಕೆ ನಮಗೆ ಇಂಥ ಕಷ್ಟ ಅಲ್ವಾ. ಹಾಗೆ ನೋಡಿ, ನಿಮಗೆ ಒಂದು ಮಾತು ಹೇಳ್ತೇನೆ. ಈಗ ರಾವ್ ಮಹಾರಾಜ ಒಂದೂವರೆ ವರ್ಷಗಳ ಕಾಲ ನಿಮ್ಮ ಭಾಗ್ಯಸ್ಥಾನದಲ್ಲಿದ್ದ, ಅದಕ್ಕಿಂತ ಮುಂಚೆ ನಿಮ್ಮ ಕರ್ಮಸ್ಥಾನದಲ್ಲಿದ್ದ, ಅದಕ್ಕಿಂತಲೂ ಮುಂಚೆ ನಿಮ್ಮ ಲಾಭಸ್ಥಾನದಲ್ಲಿದ್ದ. ಹಾಗಾದರೆ ನಿಮಗೆ ಈ ಒಂದು ಕಡಿಮೆ ಅಂದರೆ ಕೂಡ ಒಂದು ಮೂರುವರೆ ವರ್ಷಗಳ ಕಾಲದಲ್ಲಿ, ರೈಟಾ, ಮೂರುವರೆ ವರ್ಷಗಳ ಆಗಿ ಹೋದಂಥ ಮೂರುವರೆ ವರ್ಷಗಳ ಕಾಲದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಬದಲಷ್ಟು ಬದಲಾವಣೆಯನ್ನು ಕೊಟ್ಟಿದ್ದಾನೆ ಆತ, ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾನೆ ಆತ, ರೈಟ್ ತಾನೇ. ಬದಲಾವಣೆ ಜೊತೆಗೆ ಪ್ರಾಬ್ಲಮ್ ಎರಡು ಕೊಟ್ಟಿದ್ದಾನೆ, ಪ್ರಾಬ್ಲಮ್ ಆಗಿರ್ತಾನೆ, ಇನ್ಸಲ್ಟ್ ಆಗಿರ್ತಾನೆ, ಕಿರಿಕಿರಿ ಆಗಿರ್ತಾನೆ, ಇಲ್ಲ ಅಂತೇನಿಲ್ಲ, ರೈಟ್ ತಾನೇ. ಇದು ವಿಚಾರ ಅಂತ ಹೇಳ್ತೇನೆ, ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಹೆಚ್ಚು ಎಫೆಕ್ಟ್ ಕೊಟ್ಟಿರ್ತಾನೆ? 42-49, ಆನಂತರ ರಾಹುದಶೆ, ರಾಹುಭಕ್ತಿ, ರಾಹುವಿನ ಅಂತರ ನಡೀತಾ ಇರೋರಿಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿ ಇಂಥ ಬರೀ. ಓಕೆನಾ? ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಇಟ್ಸ್ ಕರೆಕ್ಟಾಗಿದೆ. ಓಕೆ, ಎನಿವೇ, ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಹೇಗೆಲ್ಲ ವರ್ಕ್ ಆಗಿದೆ, ರೈಟ್ ತಾನೆ. ಓಕೆನಾ? ಸೊ ಇದು ವಿಚಾರಗಳನ್ನು ನೀವೊಮ್ಮೆ ನೀವು ತಲೆಗೆ ಫೀಡ್ ಮಾಡ್ಕೊಂಡಾಗ, ಓ ಈ ರೀತಿಯಾಗಿ ಉಂಟಪ್ಪ, ನಾನು ಈ ರೀತಿಯಾಗಿ ಪ್ರಿಕಾಷನ್ ತೊಗೊಳ್ಬೇಕು, ಆಗ ನೀವು ಆ ರೀತಿಯಾಗಿ ಪ್ರಿಕಾಷನ್ ತೊಗೊಳ್ಳಿಕ್ಕೆ ಹೋಗ್ತೀರಾ, ಆಗ ನೋಡಿ ಏನಾಗುತ್ತೆ ಅಂತ, ರೈಟ್ ತಾನೆ. ಓಕೆನಾ? ಇಲ್ಲಾಂದರೆ ಏನಾಗುತ್ತೆ, ನೀವು ಯಾವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀರಾ, ಮನೆ ಮಾಡಿದ್ರೆ ಸ್ಟಾರ್ಟ್, ರಾಹು ತನ್ನ ಪ್ರಭಾವವನ್ನು ತೋರಿಸ್ತಾರೆ ಅಂತ ಇಂಡಿಕೇಶನ್ ಇದೆ. ಓಕೆನಾ? ಹಾಗಾದರೆ ನಮ್ಮ ಒಂದು ರಾಹು ಮಹಾರಾಜ, ಶನಿ ಮಹಾರಾಜ, ಆನಂತರ ನಮ್ಮ ಗುರು ಮಹಾರಾಜರಿಂದ, ಓಕೆ, ನಮ್ಮ ಕನ್ಯಾಲಗ್ನ ಕನ್ಯಾ ರಾಶಿಯವರಿಗೆ ಏನು ರಿಸಲ್ಟ್ ಇರ್ತದೆ, ತಕ್ಕ ಮಟ್ಟಿಗೆ ಗೊತ್ತಾಯ್ತು. ಏನು ರಿಸಲ್ಟ್ ಇರ್ತದೆ? ಮನೆ ಮಾಡುವಂಥದ್ದು, ರೈಟಾ, ಮದುವೆ ಆಗುವಂಥದ್ದು. ಮನೆ, ಮದುವೆ, ವಾಹನ, ಜಾಗ, ಪಾರ್ಟ್ನರ್ಶಿಪ್, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್, ವಿದೇಶ ಪ್ರಯಾಣ, ಇದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುತ್ತೆ. ಮತ್ತು ಫ್ರೆಂಡ್ಸ್, ಆ ಸ್ಟೇಟಸ್, ಆನಂತರ ಸುಖ, ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನು ಅತ್ಯುತ್ತಮ ರೀತಿಯಲ್ಲಿ ಒಂದು ನಿಭಾಯಿಸ್ಕೊಂಡು ನೀವು ಮುಂದೆ ಹೋದಾಗ ಏನು ಡೌಟ್ ಇಲ್ಲ. ಯಾಕಂದರೆ ಪ್ರಾಬ್ಲಮ್ ಎನ್ನುವುದು ಪ್ರತಿಯೊಬ್ಬರಿಗೂ ಇರ್ತಾ ಇದ್ದಾನೆ, ಎಲ್ಲರಿಗೂ ಸಮಸ್ಯೆ ಇರ್ತದೆ. ಯಾರಿಗೆ ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲದ ಮನುಷ್ಯನಂತೂ ಇಲ್ಲ. ಬಟ್ ನೀವು ಆ ಪ್ರಿಕಾಷನನ್ನು ತಗೊಂಡು ಹೋದಾಗ ಅಲ್ವಾ, ನೀವು ಕಾಮನ್ ಸೆನ್ಸನ್ನು ಉಪಯೋಗ ಮಾಡ್ಕೊಂಡು ಹೋದಾಗ ಅದರಲ್ಲಿ ಏನೆಲ್ಲ ದೊಡ್ಡ ಮಟ್ಟಿಗೆ ಸಮಸ್ಯೆ ಬರಬೇಕು, ಸಣ್ಣ ಮಟ್ಟಿನಲ್ಲಿ ಹೊರಟೋಗ್ಬೋದು, ಏನೂ ಸಮಸ್ಯೆ ಆಗಲ್ಲ, ರೈಟ್ ತಾನೆ. ಅದರಲ್ಲೂ ಕೂಡ ಇನ್ನೊಂದು ಪರಿಹಾರ ಏನುಂಟು ನಮ್ಮ ಕನ್ಯಾಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ, ನಿಮಗಿರೋ ಪರಿಹಾರ ಅಂದರೆ ನೀವು ದುರ್ಗಾದೇವಿ ಆರಾಧನೆ, ರೈಟ್ ತಾನೆ. ದುರ್ಗಾದೇವಿ ಯಾವಾಗಲೂ ಕಟೀಲಿಗೆ ಹೋಗ್ತಾ ಬನ್ನಿ, ಕಟೀಲು ಅಮ್ಮನ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದು ಅಲ್ಟಿಮೇಟ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು, ರೈಟ್ ತಾನೆ. ಭಾಳ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನಿಮಗೆ. ಪ್ರತಿದಿನ ಅದಕ್ಕೆ ದೀಪಾರತಿ ಮಾಡಿ, ಅಗರಬತ್ತಿ ಹಚ್ಚಿ, ಮಲ್ಲಿಗೆ ಹೂವನ್ನು ಹಾಕಿ, ಪ್ರತಿದಿನ ಪೂಜೆ ಮಾಡಿ, ಒಳ್ಳೆ ಫೋಟೋವನ್ನು ಇಟ್ಕೊಳ್ಳಿ ಮನೆಯಲ್ಲಿ ನೋಡಿ. ಅದರ ಮುಖಾಂತರ ಪ್ರಾಸ್ಪರ್ಟಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಗ ರಾಹುವಿನ ಮುಖಾಂತರ ಏನು ಸಮಸ್ಯೆ ಬರಬೇಕು ಅದು ಬರುವುದಿಲ್ಲ, ಗೊತ್ತಾ ನಿಮಗೆ. ಆ್ಯಕ್ಚುಲಿ ದುರ್ಗಾ ಪರಮೇಶ್ವರಿ ದೇವರು, ಓಕೆ, ದುರ್ಗಾ ಪರಮೇಶ್ವರಿ, ಅದು ರಿಲೇಟೆಡ್ ಟು ಬುಧ, ಬುಧನಿಗೆ ಸಂಬಂಧಪಟ್ಟಂಥ ಎನರ್ಜಿ ಅದು. ಓಕೆನಾ? ನೀವು ಯಾವಾಗ ಬುಧನಿಗೆ ಸಂಬಂಧಪಟ್ಟ ಎನರ್ಜಿಯನ್ನು, ಅಂದರೆ ಕಟೀಲು ದುರ್ಗಾ ಪರಮೇಶ್ವರ ಫೋಟೋ ಇಟ್ಟು ಪೂಜೆ ಮಾಡ್ತೀರಾ, ನಿಮ್ಮ ಬುಧ ಕ್ಲಿಯರ್ ಆಗ್ತಾನೆ. ಬುಧ ಕ್ಲಿಯರ್ ಆದಾಗ ಏನಾಯಿತು, ರಾಹುವಿನಿಂದ ಏನು ನೆಗೆಟಿವ್ ಥಾಟ್ಸ್ ಬರಬೇಕು, ಬುಧ ಅದನ್ನು ಏನು ಮಾಡ್ತಾನೆ, ಆತ ಅದನ್ನು ಅದನ್ನು ವೇರಿಯೇಷನ್ ಮಾಡ್ತಾನೆ, ರೈಟ್ ತಾನೆ. ಇದು ಒಳ್ಳೆ ಥಾಟ್ಸಾ, ಕೆಟ್ಟ ಥಾಟ್ಸಾ, ಒಳ್ಳೆದುಂಟಾ, ಕೆಟ್ಟದುಂಟಾ, ಇದನ್ನು ಆತ ವೇರಿಯೇಷನನ್ನು ಕ್ರಿಯೇಟ್ ಮಾಡಿ ಏನು ಮಾಡ್ತಾನೆ, ಒಳ್ಳೇದು ಯಾವುದುಂಟು ಅದನ್ನು ಮಾತ್ರ ಪಿಕ್ ಮಾಡ್ತಾನೆ, ಕೆಟ್ಟದಾಗಿದ್ದು ಬಿಟ್ಟು ಬಿಡ್ತಾನೆ. ಅದಕ್ಕೆ ಆ ಶಕ್ತಿಯನ್ನು ಒದಗಿಸಬೇಕಾದ್ರೆ ಅದು ದುರ್ಗಾ ಪರಮೇಶ್ವರಿ ಮುಖಾಂತರ ಮಾತ್ರನೇ ಬರಬೇಕು, ಬೇರೆ ಯಾರಿಂದ ಕೂಡ ಬರಲ್ಲ. ಅದಕ್ಕೋಸ್ಕರ ದುರ್ಗಾ ಪರಮೇಶ್ವರಿ ಅಮ್ಮನ ಒಂದು ದರ್ಶನವನ್ನು ಮಾಡಿದಾಗ, ಆ ಒಂದು ದೇವರ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದಾಗ, ಈ ಒಂದು ನಿಮಗೆ ವೇರಿಯೇಷನ್ ಏನುಂಟಲ್ವ, ಅಂದರೆ ರಾಹು ಮಹಾರಾಜ ಥಾಟ್ಸ್ ಕ್ರಿಯೇಟ್ ಮಾಡ್ತಾನೆ, ಬುಧ ಮಹಾರಾಜ ಅದನ್ನು ಪಿಕ್ ಮಾಡ್ತಾನೆ, ಒಳ್ಳೆಯದು ಕೆಟ್ಟದು ಏನುಂಟು ಅದನ್ನು ನೋಡ್ಕೊಳ್ತಾನೆ, ಆನಂತರ ಮನಸ್ಸಿಗೆ ಕಳಿಸ್ಕೊಡ್ತಾನೆ. ಮನಸ್ಸಲ್ಲಿ ಏನಿರುತ್ತೆ, ಮನಸ್ಸೊಂದೇ ಚಂದ್ರಮ, ಚಂದ್ರಮ ಏನು ಮಾಡ್ತಾನೆ, ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ, ರೈಟ್ ತಾನೆ. ಓ, ಇದು ವಿಚಾರ. ಹಾಗಾದರೆ ಯಾವಾಗ ನಿಮ್ಮ ರಾಹು ಚೆನ್ನಾಗಿಲ್ಲ ಅಂದಾಗ ಬುಧ ಆದರೂ ಚೆನ್ನಾಗಿರ್ಬೇಕು, ಬುಧ ಚೆನ್ನಾಗಿದ್ದರೆ ರಾಹು ಚೆನ್ನಾಗಿರ್ತಾನೆ, ಏನೂ ಸಮಸ್ಯೆ ಆಗಲ್ಲ. ಹಾಗಾದರೆ ಬುಧನನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ನೀವೇನು ಮಾಡಬೇಕಾಗುತ್ತೆ, ದುರ್ಗಾ ಪರಮೇಶ್ವರ ಅಮ್ಮನ ಟೆಂಪಲ್ಗೆ ಹೋಗಬೇಕಾಗುತ್ತೆ, ಅಲ್ಲಿ ಪ್ರದಕ್ಷಿಣೆ ಹಾಕಬೇಕಾಗುತ್ತೆ, ಅಲ್ಲಿ ಕುಂಕುಮಾರ್ಚನೆಯನ್ನು ಕೊಟ್ಟರೆ ಅತ್ಯುತ್ತಮವಾದ ಫಲ, ಆನಂತರ ನಿಮಗೆ ನೀವು ಹೂವಿನ ಪೂಜೆಯನ್ನು ಕೊಟ್ಟಾಗ ಅತ್ಯುತ್ತಮವಾದ ಫಲ. ಸೊ ಇದನ್ನು ಕೊಟ್ಟು ಬರಬೇಕಾಗುತ್ತೆ. ನೀವು ಕೊಟ್ಟು ಬಂದಾಗ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ, ಮನೆಯಲ್ಲಿ ತೀರ್ಥ ತಂದಿಟ್ಟು ಅದನ್ನು ನೀವು ಸೇವನೆ ಮಾಡಿದಾಗ, ಅಮ್ಮನ ಫೋಟೋವನ್ನು ಇಟ್ಟು ಪ್ರತಿದಿನ ನೀವು ಪೂಜೆ ಮಾಡಿದಾಗ, ರಾಹು ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನ ನಿವಾರಣೆ. ಯಾಕಂದರೆ ನಿಮ್ಮ ಕಾಮನ್ ಸೆನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮಗೆ ಗೊತ್ತಿರ್ತದೆ ನಾನು ಯಾರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು, ನನ್ನ ಬಿಸ್ನೆಸ್ಸನ್ನು ಹೇಗೆ ನಾನು ಮುಂದೆ ತಗೊಂಡು ಹೋಗಬೇಕು, ಕೆಲಸದಲ್ಲಿ ನಾನು ಕೆಲಸದ ಆ ಒಂದು ಪಾರ್ಟಲ್ಲಿ ನಾನು ಯಾವ ರೀತಿ ಬಿಹೇವ್ ಮಾಡಬೇಕು, ಇದೆಲ್ಲ ಕಾಮನ್ ಸೆನ್ಸ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಹುವಿನಿಂದ ಸಮಸ್ಯೆ ನಿವಾರಣೆ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್, ರೈಟ್ ತಾನೆ? ಓಕೆನಾ? ಅರ್ಥ ಆಯ್ತಾ? ಇದು ಒಂದು ಟೆಕ್ನಿಕ್ ಅಂತ ಹೇಳಿ, ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡ್ಬೋದು. ಇನ್ನು ಕೆಲವರು ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ರೈಟ್ ತಾನೆ. ಈಗ ಏನಾಗುತ್ತೆ, ಕೆಲವರಿಗೆಲ್ಲ ನಾಗನ ದೋಷ ವಿಪರೀತ ರೀತಿಯಲ್ಲಿ ಇರ್ತದೆ, ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ, ಪರಿಹಾರ ಮಾಡ್ಕೊಳ್ತಾರೆ, ಕಾಳಹಸ್ತಿಗೆ ಹೋಗ್ತಾರೆ. ಕಾಳಹಸ್ತಿಗಿಂತಲೂ ಹೆಚ್ಚಾಗಿ ಸುಬ್ರಹ್ಮಣ್ಯ ಇಸ್ ಅ ವೆರಿ ಪವರ್ಫುಲ್ ಅಂತ ಹೇಳಿದೆ. ತುಂಬ ತುಂಬ ಪವರ್ಫುಲ್ ಸುಬ್ರಹ್ಮಣ್ಯ. ಇದು ನಾನು ಪ್ರತ್ಯಕ್ಷವಾಗಿ ನೋಡಿರುವಂಥದ್ದು ಮತ್ತು ಹೋಗಿ ಬಂದವರ ಅನುಭವಗಳನ್ನು ಕೇಳಿರುವಂಥದ್ದು. ಸುಬ್ರಹ್ಮಣ್ಯ ಇಸ್ ಅ ತುಂಬಾ ಫೇವರೇಬಲ್, ಯಾರಿಗೆಲ್ಲ ನಾಗದೋಷ ಕಾಡ್ತಾ ಉಂಟು. ಸೊ ಅಲ್ಲಿ ಹೋಗಿ ಕುಮಾರಧಾರೆಯಲ್ಲಿ ಸ್ನಾನ ಮಾಡಿ ಸುಬ್ರಹ್ಮಣ್ಯ
ಸುಬ್ರಹ್ಮಣ್ಯ ದೇವರ ಟೆಂಪಲನ್ನು ಎರಡು ಕೂಡ ಎರಡು ಟೆಂಪಲನ್ನು ನೀವು ವಿಸಿಟ್ ಮಾಡಿ ಅಲ್ಲಿಂದ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ತೀರ್ಥವನ್ನು ತಂದು ನೀವು ಸೇವನೆ ಮಾಡಿದ್ರು ಕೂಡ ರಾಹು ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಅಂತ ಇಲ್ಲಿ ವ್ಯತ್ಯಾಸ ಏನುಂಟಂದರೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಕುಜನ ಮುಖಾಂತರ ಮಂಗಳನ ಮುಖಾಂತರ ರಾಹುವನ್ನು ಕಂಟ್ರೋಲ್ ಮಾಡ್ತೀರಾ. ಅದೇ ರೀತಿ ದುರ್ಗಾ ಪರಮೇಶ್ವರಿ ಅಮ್ಮನ ಟೆಂಪಲ್ಗೆ ಹೋಗಿ ನೀವು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಾಗ ಅಥವಾ ಮನೆಯಲ್ಲಿ ದಿನ ನಿತ್ಯ ಫೋಟೋ ಇಟ್ಟು ಪೂಜೆ ಮಾಡಿದಾಗ ಬುಧನ ಮುಖಾಂತರ ರಾಹು ಕಂಟ್ರೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಅರ್ಥ ಆಗುತ್ತಾ ನಿಮಗೆ? ಇದು ವಿಚಾರ ಅಂತ ಹೇಳ್ತೇನೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮತ್ತೊಂದೇನೆಂದರೆ ಯಾರಿಗೆಲ್ಲ ರಾಹುವಿನಿಂದ ಬಹಳಷ್ಟು ಸಮಸ್ಯೆ ಬರ್ತಾ ಉಂಟು ಅವರೆಲ್ಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕಂತ ಉಲ್ಲೇಖ ಇದೆ. ಸಾಧ್ಯ ಆದರೆ ಅದನ್ನು ಮಾಡ್ಬೋದು, ಇಲ್ಲಾಂದರೆ ಗಂಗಾಜಲವನ್ನು ನೀವು ಪಾರ್ಸೆಲ್ ಮುಖಾಂತರ, ಈಗ ಪೋಸ್ಟ್ ಆಫೀಸಲ್ಲಿ ಕೂಡ ಗಂಗಾಜಲ ಸಿಗುತ್ತೆ. ಸೊ ಆ ಗಂಗಾಜಲವನ್ನು ಮನೆಗೆ ತಂದು ಅದರಲ್ಲಿ ಒಂದು ಎರಡು ಬೂಚಾದರೂ ಕೂಡ ನಿಮ್ಮ ಒಂದು ಸ್ನಾನ ಮಾಡೋ ಬಕೆಟಿಗೆ ಹಾಕಿ ಸ್ನಾನ ಮಾಡಿದಾಗ ಅದರಿಂದ ಕೂಡ ರಾಹು ಮಹಾರಾಜನ ಒಂದು ಬಹಳಷ್ಟು ನೆಗೆಟಿವಿಟಿ ಅನ್ನೋದು ಅದು ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ರಾಹು ಮಹಾರಾಜನ ಎಲ್ಲ ಡಿಪ್ರೆಷನ್ಗೆ ಹೊರಟೋಗಿದೆ. ರಾಹು ಮಹಾರಾಜ ಅಂದರೆ ಡಿಪ್ರೆಷನ್ ಕ್ರಿಯೇಟ್ ಮಾಡ್ತಾನಂತ, ರೈಟಾ? ಉನ್ಮಾದ ಕ್ರಿಯೇಟ್ ಮಾಡ್ತಾನೆ, ಡಿಪ್ರೆಷನ್ ಕ್ರಿಯೇಟ್. ಅಂಥ ಡಿಪ್ರೆಷನ್ ಯಾರಿಗುಂಟು, ಉನ್ಮಾದ ಯಾರಿಗುಂಟು, ಅವರೆಲ್ಲ ಸ್ನಾನ ಮಾಡುವಾಗ ಒಂದು ಎರಡು ಚಿಟಿಕೆ, ಒಂದು ಎರಡು ಚಿಟಿಕೆಯಷ್ಟು ಕಾಫಿ ಪೌಡರನ್ನು ನೀರಲ್ಲಿ ಹಾಕಿ ಸ್ನಾನ ಮಾಡಿದಾಗ ಡೆಫಿನೆಟ್ ಆಗಿ ಡಿಪ್ರೆಷನಿಂದ ಹೊರಬರ್ಬೋದು, ಅಥವಾ ಅವ್ರಿಗೇನು ತೊಂದರೆ ಆಗ್ತಂದ್ರೆ ಆ ತೊಂದರೆ ನಿವಾರಣೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಆನಂತರ ಯಾರು ಉನ್ಮಾದ ಥರ ವರ್ತನೆ ಮಾಡ್ತಾರೆ ಉನ್ಮಾದ ಕಂಟ್ರೋಲ್ಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದ್ರೆ. ಹಾಗಾದ್ರೆ ಗೊತ್ತಾಯ್ತು ಈಗ ಕನ್ಯಾರಾಶಿ ಕನ್ಯಾ ಲಗ್ನದವರಿಗೆ ಮುಂದೆ ಬರುವಂಥ ದಿನಗಳು ಹೇಗಿದೆ ಅಂತ, ರೈಟನ್ನು? ಯಾರಿಗೆಲ್ಲ ಮದುವೆ ಆಗಿಲ್ಲ ದಯವಿಟ್ಟು ಪ್ರಯತ್ನ ಮಾಡಿ ಮದುವೆಗೆ ಬೇಕಾಗಿ. ಯಾರಿಗೆಲ್ಲ ಇಷ್ಟುವರೆಗೆ ಕೂಡ ಹಾಂ ಮಕ್ಕಳಾಗೋದವ್ರಿಗೆ ಮಕ್ಕಳಾಗುವ ಯೋಗ ಕೂಡ ಇದೆ, ಮಕ್ಕಳಾಗಲಿಂದ ಮಕ್ಕಳು ಕೂಡ ಆಗುತ್ತೆ. ಇದು ಯಾರಿಗೆಲ್ಲ ತುಂಬಾ ಎಫೆಕ್ಟ್ ಕೊಡುತ್ತೆ ನಾನು ಹೇಳ್ಬೇಕು, ಯಾರಿಗೆ ತುಂಬ ಎಫೆಕ್ಟ್ ಕೊಡ್ತಿದ್ದಲ್ಲ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾನು ಹೇಳ್ತೀನಿ ನಿಮಗೆ, ನಿಮ್ಮ ವಯಸ್ಸು, ಓಕೆ, ನಿಮ್ಮ ವಯಸ್ಸು 28, 29, 30, ಓಕೆ, 28, 29, 30 ಅಲ್ವಾ? ಅಂದರೆ 28, 29, 30 ಯಾರಿಗೆ ರನ್ನಿಂಗ್ ಆಗ್ತಾ ಉಂಟು ಅಲ್ವಾ, ಯಾರಿಗೆ ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ ಮದುವೆ ಯೋಗ ಡೆಫಿನೆಟ್ ಆಗಿ, ಓಕೆನಾ? ಮದುವೆ ಯೋಗ. ಅದರಲ್ಲೂ ಕೂಡ 28ನೇ ವಯಸ್ಸು ಯಾರಿಗೆ ರನ್ನಿಂಗ್ ಆಗ್ತಾನೆ, ಎಕ್ಸಾಕ್ಟಾಗಿ 28 ಯಾರಿಗೆ ರನ್ನಿಂಗ್ ಆಗ್ತಾನೆ, ಮದುವೆ ಯೋಗ ಬಂದು ನಿಂತಿದೆ, ರೈಟ್ ತಾನೇ? ಬಂದು ನಿಂತಿದೆ. ಡೆಫಿನೆಟಾಗಿ ಒಂದು ವರ್ಷದೊಳಗೆ ಮದುವೆ ಅಂತೂ ಆಗಿ ಆಗುತ್ತೆ. 28 ಮುಗಿದ್ರೊಳಗೆ ನಿಮಗೆ ಮದುವೆ ಆಗಬೇಕಂತ ಒಂದು ಇಂಡಿಕೇಷನ್ ಇದೆ, ಖಂಡಿತ ಅದು ಆಗುತ್ತೆ. ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ ಅಲ್ವಾ? ಇನ್ನೂ ಡಿಲೇ ಆಗುತ್ತೇನೆ. 28ಕ್ಕೆ ಅಂತೂ ಒಂದು ಯೋಗ. ಅಂದರೆ 28ರ ನಂತರ ಮತ್ತೆ ಯಾವಾಗ ಇರ್ತದೆ, ಜಸ್ಟ್ ವೇಟ್, ಹೇಳಿಕೊಡ್ತೇನೆ ನಿಮಗೆ. 28ರ ನಂತರ ಮತ್ತೆ ಇರ್ಬೋದು 40ಕ್ಕೆ, ರೈಟಾ? 40ಕ್ಕೆ ಬರ್ತದೆ. 40ಕ್ಕೆ ಯಾರಿಗೆಲ್ಲ ಮದುವೆ ಇನ್ನೂ ಡಿಲೇ ಆಗ್ತಾ ಉಂಟು, ಮದುವೆನಾಗಿಲ್ಲ, 40 ಯಾರಿಗೆ ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ ಮದುವೆ ಆಗುತ್ತೆ, ರೈಟಾ? ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ, ಯಾವ ರೀತಿ ಎಲ್ಲ ರಿಸಲ್ಟ್ ನಿಮ್ಮ ಪಾಲಿಗೆ ಬರೋಕ್ಕೆ ಶುರು ಆಗುತ್ತೆ, ಓಕೆನಾ? ಆಗಬೇಕಂದ್ರೆ ಆಗಬೇಕಪ್ಪ, ಘಟನೆ ಘಟಿಸುತ್ತೆ ಅಲ್ವಾ? ಮದುವೆ ವಿಚಾರಗಳು ಏನೇ ಇದ್ರೂ ಘಟನೆ ಘಟಿಸಲಿಕ್ಕೆ ಸ್ಟಾರ್ಟ್ ಆಗ್ತವೆ, ರೈಟ್ ತಾನೆ? ಸೊ ಇದು ವಿಚಾರ. ಹಾಗಾದರೆ ಯಾರಿಗೆಲ್ಲ 27, 28, 29, ಓಕೆ, 27, 28, 29 ರನ್ನಿಂಗ್ ಆಗ್ತಾ ಉಂಟು, ಮದುವೆಗೆ ಸಂಬಂಧ ಪ್ರಯತ್ನ ಮಾಡ್ಬೋದಾ, ಟ್ರಾವೆಲಿಂಗಿಗೆ ಪ್ರಯತ್ನ ಮಾಡ್ಬೋದಾ, ವಿದೇಶಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ಬೋದಾ? 100%, ರೈಟಾ? ರಿಸಲ್ಟ್ ಇರ್ತದೆ. ಬರೆದಿಟ್ಕೊಂಡು ಚೆಕ್ ಮಾಡಬೇಕಾದ್ರೆ ನಿಮಗೆ ಕನ್ಯಾ ಲಗ್ನ ಕನ್ಯಾ ರಾಶಿ ಅಂದರೆ 28 ಬಂದಾಗ ನೋಡಿ ಮದುವೆ ವಿಚಾರ ಪ್ರೊಸೀಡ್ ಆಗುತ್ತಾ ಇಲ್ವಾ ನೋಡಿ, ಅಥವಾ ಟ್ರಾವೆಲಿಂಗ್ ಮಾಡ್ತೀರಾ ಅಥವಾ ಮದುವೆಗೆ ಸಂಬಂಧಪಟ್ಟಂತೆ ಪ್ರೊಸೀಡ್ ಆಗ್ತೀರಾ, ನೀವೇನಾದರೂ ಒಂದು ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಅಲ್ಲಿ 100% ಸಾಧ್ಯ. ಇಲ್ಲಾಂದರೆ ವಾಹನ ತಗೊಳ್ತೀರಾ, ನನಗೆ ಮದುವೆ ಬೇಡಪ್ಪ ಈಗ ಡಿಲೇ ಆಗೋಣ, ಓಕೆ ಪರವಾಗಿಲ್ಲ, ವಾಹನ ತಗೊಳ್ಳಿಕ್ಕೆ ಬೇಕಾಗಿ ಅದು ನಿಮಗೆ ಒಂದು ಪ್ರೇರೇಪಣೆಯನ್ನು ಡೆಫಿನೆಟಾಗಿ ಕೊಟ್ಟೆ ಕೊಡದೆ, ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನವನ್ನು ಖಂಡಿತ ಮಾಡ್ಬೋದು, ತುಂಬ ಚೆನ್ನಾಗಿದು ವರ್ಕ್ ಆಗುತ್ತೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಸರ್, ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನಿಮ್ಮ ಹೆಸರು ಹೇಳಿ ಸರ್, ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ನೀವು ಮಾತಾಡಿದ್ದು ಕೇಳಿಸ್ತಾ ಇಲ್ಲ ಸರ್. ದಯವಿಟ್ಟು ಮಾತಾಡಿ ಸರ್, ಜೋರಾಗಿ ಮಾತಾಡಿ. ಹಾಂ, ಓಕೆ. ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಸೊ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. 1/6/1970. ಸಮಯ ಹೇಳಿ ಸರ್. ಸಮಯ ಎರಡು ಗಂಟೆ ಆಗ್ಬೋದು, ಸರಿ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿಬಿಡಿ ಸರ್, ಓಕೆನಾ? ನನಗೆ ಅದು ಬೇಕಾಗಿಲ್ಲ. ಓಕೆ, ಏನ್ ಪ್ರಶ್ನೆ ಉಂಟು ಸರ್? ಪ್ರಶ್ನೆ ಮಾಡಿ. ನನಗೆ ಸ್ವಲ್ಪ ಪ್ರಾಬ್ಲಮ್ ಉಂಟು. ಏನ್ ಸಮಸ್ಯೆ? ಏನ್ ಸಮಸ್ಯೆ ಹೇಳಿ ಸರ್, ಸಮಸ್ಯೆ ಹೇಳಿ. ಸಮಸ್ಯೆ ನನಗೆ ಏನು ಸ್ವಲ್ಪ ಹುಷಾರಿಲ್ಲ, ಸ್ಟೋನಿದ್ದು ಪ್ರಾಬ್ಲಮ್ ಬಂತು. ಯಾವ್ದ್ರದ್ದು? ಓಕೆ, ಸ್ಟೋನ್ ಪ್ರಾಬ್ಲಮ್ ಅಂತ. ಮತ್ತೆ ಸರಿ ಆಯ್ತು. ಮನಸ್ಸಿಗೆ ಸ್ವಲ್ಪ ಏನು ಗೊಂದಲ ಬಂದಿದೆ. ಏನು ಗೊಂದಲ? ನಿಮ್ಗೆ ಯಾವ್ದು ಗೊತ್ತಾಗಲ್ಲ, ನಿಮ್ಗೆ ಸಮಯ ಕೂಡ ಗೊತ್ತಿಲ್ಲ, ರೈಟ್ ತಾನೆ? ಅಂತ ಬರೀ ನಿಮ್ಗೆ ಸಮಯನೂ ಗೊತ್ತಾಗಲ್ಲ, ಪ್ರಾಬ್ಲಮ್ ಏನಂತ ಗೊತ್ತಾಗಲ್ಲ, ಏನು ಕೂಡ. ಸೊ ಗೊತ್ತಾಗಲ್ಲ ಅಲ್ವಾ? ಅಂದ್ರೆ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅಂದಾಗ ಏನಾಯ್ತಪ್ಪ? ಗೊತ್ತೇ ಆಗೋದ್ರಿಂದ ಅಲ್ಲಿ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಕ್ಲಾರಿಟಿ ಇಲ್ಲ ಅಂತ ಆಯ್ತು. ಅಂದ್ರೆ ಥಾಟ್ಸ್ ಬರ್ತಾ ಇಲ್ಲ, ಹಾಗಾದ್ರೆ ಗುರು ಕೆಟ್ಟೋಗಿದ್ದಾನೆ, ನಿಮ್ಮ ಜಾತಕ ಏನಿದೆ ಅದರಲ್ಲಿ ಗುರು ಸರಿ ಇಲ್ಲ ಅಂತ ಆಯ್ತು. ಗುರುವಿನ ಮುಖಾಂತರ ಬಹಳಷ್ಟು ತೊಂದರೆಗಳನ್ನ ಅನ್ಬೋದು. ಅದರ ಅರ್ಥ ಏನಂದ್ರೆ, ಸಾಧಾರಣ ಮಟ್ಟಿಗೆ ನಾನು ಹೇಳಬೇಕಾದ್ರೆ ಆ ಕಾರ್ಯಕ್ಷೇತ್ರನೂ ಸರಿ ಇರಲ್ಲ, ತಂದೆ ಕುಟುಂಬದಲ್ಲಿ ಕೂಡ ಪ್ರಾಬ್ಲಮ್, ಹಣಕಾಸಿನ ವಿಚಾರದಲ್ಲಿ ಇಷ್ಟುವರೆಗೆ ನಿಮ್ಗೆ ಏನು ಅಭಿವೃದ್ಧಿ ಅಂತ ಬಂದೇ ಇಲ್ಲ, ಕುಟುಂಬದಲ್ಲಿ ಅಭಿವೃದ್ಧಿ ಅಂತ ಆಗಲೇ ಇಲ್ಲ. ಯಾವಾಗ ನೋಡಿದ್ರೆ ಮನೆ
ಎರಡನೇ ವಿಚಾರದಲ್ಲಿ ಟೆನ್ಷನ್ ಅನ್ನು ಮಾಡ್ಕೊಳ್ತೀರಾ. ಹಾಗಾದ್ರೆ ಗುರುವನ್ನು ಸರಿಯಾಗಿ ಇಟ್ಕೊಂಡಾಗ ಈ ಒಂದು ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡೆಯುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗ್ಬೋದು ಸರ್. ಅರ್ಥ ಆಯ್ತಾ? ತೊ ಗುರುವನ್ನು ಹೇಗೆ ಸರಿ ಮಾಡ್ಕೊಳ್ಬೇಕೀಗ ಅದು ಒಂದು ವಿಚಾರ. ಓಕೆನ? ಗುರುವನ್ನು ಸರಿ ಮಾಡ್ಕೊಳ್ಬೇಕಾದ್ರೆ ಬೆಳಗಿನ ಹೊತ್ತು ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಕುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ ಮುಖ ತೊಳೆಯದೆ ನೀರು ಕುಡಿಬೇಕು. ನೀರು ಕುಡಿಬೇಕಾದ್ರೆ ಅದಕ್ಕೆ ಒಂದು ಒಂದು ಚಿಟಿಕೆ ಅರಶಿನವನ್ನು ಹಾಕಿ ಆ ನೀರನ್ನು ಕುಡಿಬೇಕು ಸರ್. ರೈಟಾ? ಇದೊಂದು ವಿಚಾರ. ಎರಡನೇ ವಿಚಾರ ಏನು ಅಂತಂದರೆ, ಗುರುವಿಗೆ ಬೇಕಾಗಿ ಪ್ರತಿದಿನ ದತ್ತಾತ್ರೇಯ ಚರಿತ್ರೆ ದತ್ತಚರಿತ್ರೆಯನ್ನು ಪ್ರತಿದಿನ ಪಠನೆ ಮಾಡಬೇಕು ಬೆಳಿಗ್ಗೆ ಎದ್ದು. ಓಕೆನಾ? ಆ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರ್ತದೆ. ಆನಂತರ ಏನು ಮಾಡಬೇಕು, ನೀವು ನಿಮ್ಮಲ್ಲಿ ಎನರ್ಜಿ ಟೋಟಲಿ ಹೊರಟೋಗಿರುವುದರಿಂದ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕೂಡ ಇಲ್ಲದೇ ಇರುವುದರಿಂದ ಪ್ರತಿದಿನ ಬೆಳಿಗ್ಗೆ ಕಡಿಮೆ ಅಂದರೆ 21 ಬಾರಿ ಗಾಯತ್ರಿ ಮಂತ್ರದ ಜಪ ಮಾಡಬೇಕು ನೀವು. ರೈಟಾ? ಆಯಿತು. ಮಾಡಿಕೊಂಡಾಗ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟಾ? ನಿಮ್ಮ ಹೆಸರು ಏನು ಹೇಳಿ ಸರ್, ಒಮ್ಮೆ ರಿಪೀಟ್ ಮಾಡಿ. ಮುಕೇಶಾ? ಹಾಂ, ಓಕೆ ಓಕೆ. ಮುಕೇಶ್, ಮುಕೇಶ್ ಅವರು. ಓಕೆ, ಪರವಾಗಿಲ್ಲ. ನೋಡಿ, ಮುಕೇಶ್ ಅನ್ನೋ ಹೆಸರಿನಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಈಗ, ಮುಕೇಶ್ ಅಲ್ವಾ ಸರ್? ಏಯ್, ಅದೇನು ಹೇಳ್ತಾ ಇರ್ತೀರಪ್ಪ, ನಿಮಗೆ ಅದು ಕೇಳಿಸ್ ಅದಕ್ಕೇನೆ ಗುರು ಸರಿ ಇಲ್ಲ ಅಂತ ಹೇಳಿ ಸರ್. ಓಕೆನಾ? ಕಾರ್ಯಕ್ಷೇತ್ರದಲ್ಲಿ ಇಷ್ಟುವರೆಗೆ ಕೂಡ ಏನು ಸಾಧನೆ ಮಾಡಿಲ್ಲಲ್ಲ ನೀವು. ಏನು ಕೆಲಸ ಮಾಡ್ತೀರಾ ಸರ್ ನೀವು? ಏನು ಕೂಡ ಮಾಡೇ ಇಲ್ಲಲ್ವ, ಸಾಧನೆ ಮಾಡಿಲ್ಲಲ್ಲ, ಲೈಫಲ್ಲೇ ಸಾಧನೆ ಮಾಡಿಲ್ಲಲ್ಲ, ಅದೇನು ಮಾಡ್ತೀರಾ ಸರ್ ನಿಮಗೆ? ನನಗಂತೂ ಗೊತ್ತಿಲ್ಲ. ನನಗೇನು ಮೆಸೇಜ್ ಬಂದಿದೆ ನಾನಂತೂ ಹೇಳಿಕೊಟ್ಟಿದ್ದೆ ನಿಮಗೆ, ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಹೆಸರು ಗೊತ್ತಾಯ್ತು ನನಗೆ, ನೀವು ತುಂಬ ಹೇಳಬೇಕಂತೇನಿಲ್ಲ. ರೈಟ್ ತಾನೇ? ಸೊ ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಯಾಕೋ ಗೊತ್ತಿಲ್ಲ, ಒಂದು ಒಂದು ಭೂಮಿಗೆ ಸಂಬಂಧಪಟ್ಟಂಥ ನೋವನ್ನು ಇಟ್ಕೊಂಡು ನೀವು ಹೋಗ್ತೀರಿ, ಮತ್ತು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿರೋದು ಇಂಡಿಕೇಷನ್ ಇದೆ. ನಾನು ಹೇಳಿದ ರೆಮಿಡೀಸನ್ನು ಮಾಡ್ಕೊಳ್ಳಿ ಸರ್. ಮುಕೇಶ್ ಅವರು ಗೆದ್ದು ಬಿಡ್ತೀರಾ, ಒಳ್ಳೇದಾಗಲಿ ಸರ್. ರೈಟಾ? ಸರಿ. ಅಯ್ಯೋ ದೇವರೇ, ಅಲ್ವಾ ಒಂದು 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 ಮೀಡಿಯಾಗೆ ಕರೆ ಮಾಡ್ತೀರಾ ಅಲ್ವಾ, ಒಂದು ಮೀಡಿಯಾ ಅಲ್ವಾ, ನಿಮಗೆ ಕಾಮನ್ ಸೆನ್ಸ್ ಇರಬೇಕು. ಅವ್ರು ಆನ್ಲೈನಲ್ಲಿ ಇದ್ದಾರೆ ಅಂತ. ರೈಟ್ ತಾನೇ? ಸೊ ಅದಕ್ಕೆ ಡೀಟೇಲ್ಸನ್ನು ರೆಡಿ ಮಾಡಿಟ್ಕೊಂಡು, ಅದು ಏನೋ ಜವಾಬ್ದಾರಿನೇ ಇಲ್ಲದಾಗೆ ಅಲ್ಲ, ಜವಾಬ್ದಾರಿನೇ ಇಲ್ಲ ನಮಗೆ ಅಲ್ವಾ. ಏನು ಜವಾಬ್ದಾರಿ ಉಂಟು, ಏನು ಜವಾಬ್ದಾರಿ ನಿಭಾಯಿಸ್ತೀರಾ ನೀವು ಲೈಫಲ್ಲಿ? ಏನು ಸಾಧನೆ ಮಾಡಿದ್ರಿ, ಏನು ಮಾಡಿಲ್ಲ, ಜೀರೋ ಅಂತ ಹೇಳ್ತೀನಿ ನಾನು. ರೈಟ್ ತಾನೇ? ಅಂತ ಬರೀದು ಅಲ್ವಾ ಈ ಮುಕೇಶ್ ಜನ ಕರೆ ಮಾಡಿದ್ದಾರೆ. ಜೀರೋ ಸಾಧನೆ, ಏನು ಸಾಧನೆ ಇಲ್ಲ, ಲೈಫಲ್ಲಿ ಮುಂದುವರೆದೇ ಇಲ್ಲ, ಡೇರಿಂಗೇ ಇಲ್ಲ, ಪರಾಕ್ರಮನೇ ಇಲ್ಲ ಅಲ್ವಾ, ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಯನ್ನು ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ರೈಟ್ ತಾನೇ? ಅಂತ ಒಂದು ವೇಳೆ ನಿಮಗೆ ಇಲ್ಲಿ ಕರೆ ಮಾಡಿದೆ, ಆ ಕಾಮನ್ ಸೆನ್ಸ್ ಕೆಲಸ ಮಾಡಿದ್ರಲ್ವ, ಇಲ್ಲಿ ಕರೆ ಮಾಡ್ತಾ ಇದ್ದೀನಿ, ಕಾಮನ್ ಸೆನ್ಸ್ ಇದ್ದುಕೊಂಡು ಏ ಡೀಟೇಲ್ಸನ್ನು ಸರಿಯಾದ ರೀತಿಯಲ್ಲಿ ಕೊಡೋಣಪ್ಪ, ಡೀಟೇಲ್ಸ್ ಇರಬೇಕು, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಎಲ್ಲ ಇರಬೇಕು. ಅದನ್ನು ಇಟ್ಕೊಂಡು ನೀವು ಕರೆ ಮಾಡ್ತೀರಾ, ನೀವು ಲೈಫಲ್ಲಿ ಇವತ್ತಲ್ಲ ನಾಳೆ ಗೆಲ್ತೀರಿ ಅಂತ ಅರ್ಥ. ಯಾಕಂದರೆ ನಿಮಗೆ ಕಾಮನ್ ಸೆನ್ಸ್ ಇದೆ, ಆನಂತರ ನಿಮ್ಮ ಒಂದು ಫೌಂಡೇಶನನ್ನು ಹೇಗೆ ಹಾಕಬೇಕಂತ ಕಾಮನ್ ಸೆನ್ಸ್ ನಿಮಗೆ ಇದೆ. ನೀವು ಫೌಂಡೇಶನ್ ಚೆನ್ನಾಗಿ ಹಾಕೊಳ್ತೀರಾ, ಇವರೆಲ್ಲ ಫೌಂಡೇಶನೇ ಹಾಕ್ಕೊಳ್ಳಲ್ಲ, ಅಲ್ಲಿ ಜಾತಕ ಇದ್ದರೂ ಕೂಡ ಆದರೆ ಒಂದು ಸಮಯವೇ ತಂದಿರೋದಿಲ್ಲ ಅಂತ ಬರೀ. ರೈಟ್ ತಾನೇ? ಸೊ ಯಾರಿಗಾದರೂ ಡೀಟೇಲ್ ಕೊಡುವಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದೆಲ್ಲ ಡೀಟೇಲನ್ನು ಇಟ್ಟುಕೊಂಡು ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾವುದೇ ವಾಹಿನಿಗೆ, ನನಗೆ ಅಂತಲ್ಲ, ಯಾವುದೇ ವಾಹಿನಿಗೆ ಲೆಕ್ಕಾಚಾರ ಎಲ್ಲ ಕರೆಕ್ಟ್ ಆಗಿರಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ. ರೈಟ್ ತಾನೇ? ಓಕೆನಾ? ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ಮಗನ ಬಗ್ಗೆ ಕೇಳಬೇಕಿತ್ತು. ನಮಸ್ತೆ ಮಾ, ನಿಮ್ಮ ಹೆಸರು ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತೀರಮ್ಮ? ನನ್ನ ಹೆಸರು ಪ್ರಸನ್ನ ಅಂತ, ಮಂಗಳೂರಿಂದ. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಮಗನ ಹೆಸರು ಆದಿತ್ಯ. ಓಕೆ. 25597. ಸಮಯ ಹೇಳಿಮ್ಮ. ಸಂಜೆ 6 ಗಂಟೆಗೆ. ಓಕೆ. ಜಾಬಿದ ಬಗ್ಗೆ ಕೇಳಬೇಕಿತ್ತು. ಆಲ್ರೆಡಿ ಈಗ ಕೆಲಸದಲ್ಲಿ ಇದ್ದಾರೆ, ಅಂದ್ರೆ ಅವನು ಹೊರದೇಶಕ್ಕೆ ಟ್ರೈ ಮಾಡ್ತಿದ್ದಾನೆ. ಹೊರದೇಶ ಏನಂದ್ರೆ ಗವರ್ನಮೆಂಟ್ ಕೆಲಸ ಆಗುತ್ತಾ ಕೇಳಿ. ಹೊರದೇಶದಲ್ಲಿ ಗವರ್ನಮೆಂಟ್ ಕೆಲಸ ಬೇಕಮ್ಮ? ಹೊರದೇಶದಲ್ಲ, ಇಲ್ಲೇ ಐತೆ ಗವರ್ನಮೆಂಟ್ ಕೆಲಸ, ಇಲ್ಲಂದ್ರೆ ಹೊರದೇಶಕ್ಕೆ ಟ್ರೈ ಮಾಡ್ತಿದ್ದಾನೆ. ಒಂದು ಯಾವ್ದಾರು ಅಂತ ಆಗ್ತದ ಕೇಳಲಿಕ್ಕೆ. ನಾನು ಹೇಳಿದ್ರೆ ಯಾವುದು ಆಗುದಿಲ್ಲ ಅಂತ ಹೇಳುದಮ್ಮ. ಈಗ ನೇರವಾಗಿ ಏನು ಕೆಲಸ ಉಂಟು ಅದನ್ನೇ ಮಾಡ್ಕೊಂಡು ಹೋಗಬೇಕು ತಾಯಿ. ಯಾಕಂದರೆ ಜಾತಕ ತುಂಬ ಸಪೋರ್ಟ್ ಮಾಡ್ತಾ ಇಲ್ಲಮ್ಮ ಇದರಲ್ಲಿ. ಈಗ ಈಗ ಒಂದು ವಿಷಯ ಹೇಳ್ತೇನೆ ನಿಮಗೇನು ಗೊತ್ತಾ, ಈಗ ಈ ಜಾತಕ ಬಂದು ಪೂರ್ವಾಷಾಢ ನಕ್ಷತ್ರ ಜಾತಕಮ್ಮ. ಓಕೆ. ಪೂರ್ವಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಅಂದರೆ ಏನಾಯಿತು, ಪೂರ್ವಾಷಾಢ ನಕ್ಷತ್ರ ಬಂದು ಅದು ಶುಕ್ರನಿಗೆ ಸಂಬಂಧಪಟ್ಟಿದೆ. ಓಕೆನಾ? ಇವರು ತುಂಬ ಮೆಹನತ್ತಂತೂ ಮಾಡುವುದಿಲ್ಲ, ಇವರಿಗೆ ಎಲ್ಲವೂ ಕೂಡ ಆರಾಮಾಗಿರಬೇಕಮ್ಮ. ಅಂದರೆ ತುಂಬ ಕಷ್ಟಪಡುವ ಜಾತಕ ಅಂತೂ ಖಂಡಿತ ಅಲ್ವೇ ಅಲ್ಲ. ಅದಕ್ಕೋಸ್ಕರ ಕಷ್ಟಪಡುವಂಥ ಕೆಲಸ ಇವರಂತೂ ಮಾಡುವುದಿಲ್ಲ, ಅದಕ್ಕೆ ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇರ್ತಾರೆ. ಯಾಕಂದರೆ ಅದು ಆರಾಮಾಗಿರ್ತದೆ, ತೊಂದರೆ ಇಲ್ಲ, ಒಂದು ಶೆಡ್ಯೂಲ್ ಇರ್ತದೆ, ಆ ಶೆಡ್ಯೂಲಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಅಂತ ಒಂದು ಪರಿ. ಓಕೆನಾ? ಈಗ ನಾನು ಗೌರ್ಮೆಂಟ್ ಜಾಬ್ ಸಿಗುವುದಿಲ್ಲ, ಸಿಗ್ತದೆ ಅದು ವಿಷಯ ಬೇರೆ. ಇಲ್ಲಿ ಏನಾಗುತ್ತೆ, ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟಂತೆ ಒಬ್ಬ ಕಾರಕತ್ವ, ಅದು ಬಂದು ಸೂರ್ಯ ಅಷ್ಟಮದಲ್ಲಿದ್ದಾನೆ. ಆನಂತರ ವಿದೇಶಕ್ಕೆ ಹೋಗಬೇಕಾದ್ರೆ ಏನಾಗುತ್ತೆ, 12ನೇ ಮನೆಯಲ್ಲಿ ರಾಹು ಸೇರ್ಕೊಂಡಿದ್ದಾನೆ, ಅದಕ್ಕೆ ಪಕ್ಕದಲ್ಲಿ ಕುಜ ಬಂದು ಸೇರ್ಕೊಂಡಿದ್ದಾನೆ. ಈಗ ಕುಜ ಕೆಲಸ ಮಾಡ್ತಾ ಇದ್ದಾನೆ, ವಿದೇಶಕ್ಕೊಂದು ಕಳಿಸ್ಕೊಡ್ಬೋದು, ಬಟ್ ಅಲ್ಲಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆಯಮ್ಮ. ಸೊ ಅರ್ಥ ಮಾಡ್ಕೊಳ್ಳಿ. ಅಂದರೆ ಅದರ ಜೊತೆಗೆ ಏನು ಗೊತ್ತಾ, ನಿಮ್ಮ ಮಗ ಟೋಟಲಿ ಕನ್ಫ್ಯೂಸ್ಡ್, ಪಾಪ ಅವನಿಗೆ ಗೊತ್ತಿಲ್ಲ ನಾನೇನು ಮಾಡಬೇಕಂತ, ನಾನು ಹೇಗೆ ಹೋಗ್ಬೇಕು, ಏನು ಮಾಡಬೇಕು ಒಂದು ಗೊತ್ತಿಲ್ಲ. ದಯವಿಟ್ಟು ಅವನಿಗೆ ಪ್ರೆಷರನ್ನು ಕ್ರಿಯೇಟ್ ಮಾಡಬೇಡಿ. ಈ ಜಾತಕ ವಿಶೇಷ ರೀತಿಯಲ್ಲಿ ಕೆಲಸ ಮಾಡೋದು 30 ಬಂದ ನಂತರ.
30 ಬರಬೇಕು ಅವನಿಗೆ 30 ಬಂದ ನಂತರ ಈ ಜಾತಕ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಅಚೀವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಅಚೀವ್ಮೆಂಟ್ ಬರಲ್ಲಮ್ಮ ಈಗ ಕಾರ್ಯಕ್ಷೇತ್ರ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಇರ್ತದೆ ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಬಟ್ ನೀವು ನಿಮ್ಮ ಪ್ರಯತ್ನ ಒಂದು ಕಂಟಿನ್ಯೂ ಮಾಡಿ ನೀವು ನಾನು ಬೇಡ ಅಂತ ಹೇಳಲ್ಲ ಎಲ್ಲೋ ಭಗವಂತನ ಒಂದು ಕೃಪೆ ಬಂದರೆ ಖಂಡಿತ ಮ್ಯಾನಿಫೆಸ್ಟೇಷನ್ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಈಗ ನೋಡಿ ಈಗ ಏನಾಗುತ್ತೆ ಗೊತ್ತಾ ನಿಮಗೆ ಹೇಳ್ತೀನಿ 25 ರನ್ನಿಂಗ್ ಆಗ್ತೊಂಡು ಓಕೆನಾ ನನಗೆ ಆಗುತ್ತೆ ಇವನಿಗೆ 24 ಅಲ್ಲಿ ಜಾಬ್ ಸಿಕ್ಕಿರ್ಬೇಕಮ್ಮ ಅಲ್ವಾ ಓಕೆನಾ 24 ಈಗ 25 ರನ್ನಿಂಗ್ ಆಗ್ತೊಂಡು ಈಗ ಏನೋ ಒಂದು ಜಾಬಲ್ಲಿ ಚೇಂಜಸ್ ಮಾಡಬೇಕಂತ ಪ್ರಯತ್ನ ಅಂತೂ ಮಾಡ್ತಾನೆ ಬಟ್ ಮ್ಯಾನಿಫೆಸ್ಟೇಷನ್ ಸ್ವಲ್ಪ ಕಡಿಮೆ ಅಂತೊಂಡು ಬಟ್ ನೀವು ಪ್ರಯತ್ನ ಮಾಡಿ ಮಾ ನಾನು ಬೇಡ ಅಂತ ಹೇಳೋದಿಲ್ಲ ರೈಟ್ ತಾನೆ ನೋಡಿ ಇದೇ ಸಂದರ್ಭ ಈಗ ಅವನಿಗೆ 24 25 26 ಇದು ಏನು ಇಯರ್ ರನ್ನಿಂಗ್ ಆಗ್ತೊಂಡು ಇದೇ ಒಂದು ಏಜ್ ಸೀರೀಸಲ್ಲಿ ಅಲ್ವಾ ಅಂದರೆ 24 25 26 ಏಜ್ ಸೀರೀಸಲ್ಲಿ ಅವನನ್ನು ಗಮನದಲ್ಲಿರಿಸ್ಕೊಳ್ಳಿ ಅವನು ಒಂದು ರಿಲೇಷನ್ಶಿಪ್ಪಲ್ಲಿ ಹೋಗ್ತಾನಂತ ಸ್ಪಷ್ಟ ಇಂಡಿಕೇಷನ್ ಉಂಟಮ್ಮ ಯಾವುದೇ ರಿಲೇಷನ್ಶಿಪ್ ಬೇಡ ಅಂತ ಹೇಳ್ತೇನೆ ಆ ರಿಲೇಷನ್ಶಿಪ್ನ ಎನರ್ಜಿಯನ್ನು ಕೆಲಸ ಹುಡುಕ್ಲಿಕ್ಕೆ ಬೇಕಾಗಿ ಪ್ರಯತ್ನ ಮಾಡಲಿಕ್ಕೆ ಹೇಳಿ ಒಂದು ಒಳ್ಳೆ ಕೆಲಸ ಕೂಡ ಸಿಗ್ಬೋದಮ್ಮ ತುಂಬ ಚೆನ್ನಾಗಿರುತ್ತಮ್ಮ ಎಂಜಾಯ್ ಮಾಡ್ತಾನೆ ಒಳ್ಳೆದಾಗ್ಲಿತ್ತ ರೈಟಾ ರೈಟಮ್ಮ ಒಳ್ಳೆದಾಗಲಿ ಮಗ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯ ಇಲ್ಲಾಂದರೆ ಸೊಸೆಯನ್ನು ಹುಡುಕಿತಾ ಇರ್ತಾನೆ 100% ರೈಟಾ ಓಕೆ ಕನ್ಯಾ ಲಗ್ನದ್ರಿಗೆ ಗೊತ್ತಾಯ್ತೀಗ ಓಕೆನಾ ಸೊ ಯಾರಿಗಾದ್ರೂ ಕೂಡ ಕರೆ ಮಾಡಬೇಕಾದ್ರೆ ಆ ಒಂದು ಕಾಮನ್ ಸೆನ್ಸನ್ನು ಇಟ್ಕೊಂಡು ಕರೆ ಮಾಡಿ ಓಕೆನಾ ನಾನಂತಲ್ಲೇ ಯಾವುದೇ ಮೀಡಿಯಾಕ್ಕೆ ಕರೆ ಮಾಡೋದಾದ್ರೂ ಕೂಡ ಯಾಕಂದರೆ ನಿಮಗೆ ಗೊತ್ತಿರಬೇಕು ಅವರು ಮೀಡಿಯಾದಲ್ಲಿದ್ದಾರೆ ಆನ್ಲೈನಲ್ಲಿದ್ದಾರೆ ಹೆಚ್ಚಿಗೆ ಸಮಯ ತಗೊಳ್ಳುವಂತಿಲ್ಲ ಅಂತ ನಿಮಗೆ ಆ ಕಾಮನ್ ಸೆನ್ಸ್ ಇರಬೇಕು ನಿಮ್ಮಲ್ಲಿ ಅಲ್ಲ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದು ಮೇಡಮ್ ಇದೊಂದು ಕನ್ಯಾ ಲಗ್ನದವರಿಗೆ ಹಲವಾರು ವಿಚಾರಗಳ ಬಗ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಪ್ರಯತ್ನ ಮಾಡಿ ತುಂಬ ಅಲ್ವಾ ನಿಮಗೆ ಬೇಕಾದಾಗೆ ಸೊ ನಾನು ಏನು ಹೇಳಿದ್ದೇನೆ ಏನು ಪ್ರಿಡಿಕ್ಟ್ ಮಾಡಿದ್ದೇನೆ ಅದನ್ನು ನೀವು ನೋಡಿ ಇದು ರೆಕಾರ್ಡಿಂಗ್ ಹೇಗೂ ಇರುತ್ತೆ ಅಲ್ವಾ ರೆಕಾರ್ಡಿಂಗಲ್ಲಿ ಪ್ರಿಡಿಕ್ಟನ್ನು ನೋಡ್ಕೊಳ್ಳಿ ಪ್ರಿಡಿಕ್ಷನ್ ಏನು ಮಾಡಿದ್ದೇನೆ ಅದನ್ನು ಬರೆದಿಟ್ಕೊಳ್ಳಿ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತಾ ಇಲ್ವಾ 100% ಗೊತ್ತಾಗಿದೆ ಮ್ಯಾನಿಫೆಸ್ಟೇಷನ್ಗೆ ಬರುತ್ತಾ ಇಲ್ವಾ ನಿಮಗೆ 100% ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಅದರಲ್ಲೂ ಕೂಡ ಈಗ ಹೇಳ್ತೀನಿ ನಿಮಗೆ ಕನ್ಯಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಿಮ್ಮ ವಯಸ್ಸು ಬಂದು 45 46 47 ರನ್ನಿಂಗ್ ಹಾಕ್ತೊಂಡು ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಅಲ್ವಾ 45 46 47 ಅಥವಾ 33 34 35 ಓಕೆನಾ 33 34 35 ಅಥವಾ 45 46 47 ಈ ವಯಸ್ಸು ರನ್ನಿಂಗ್ ಆಗ್ತಾ ಇದ್ದರೆ ನೀವು ಡೆಫಿನೆಟಾಗಿ ಏನು ಮಾಡ್ತೀರಾ ಮದುವೆಗಿದು ಒಂದು ಸೈಡಲ್ಲಿ ಹೋಯಿತು ಕೆಲಸಕ್ಕೆ ಸಂಬಂಧಪಟ್ಟಿದೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟ ಬೇಕು ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿ ಹೋಗಬೇಕು ಕಾರ್ಯಕ್ಷೇತ್ರ ಬದಲಾವಣೆ ಆಗಬೇಕು ಕಾರ್ಯಕ್ಷೇತ್ರ ಸ್ಟೇಟಸ್ ಬೇಕು ನನಗೆ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ತೀರಾ ಇದು 100% ರನ್ನಿಂಗ್ ಆಗುವಂಥದ್ದು ರೈಟ್ ತಾನೆ ಓಕೆನಾ ಸೊ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತೀರ ಓಕೆನಾ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಏನು ಸಮಸ್ಯೆ ಆಗಲ್ಲ ಓಕೆನಾ ಯಾರನ್ನು ಕಂಟ್ರೋಲ್ ಮಾಡಬೇಕು ಹೇಳಿದ್ದೇನೆ ಆ ರಾಹು ಮಹಾರಾಜನನ್ನು ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ರೀತಿಯ ಒಳ್ಳೆಯ ರಿಸಲ್ಟನ್ನು ಪಡೆಯುವಂಥ ಯೋಗ ಭಾಗ್ಯ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಕ್ರಿಯೇಟ್ ಆಗುತ್ತೆ ಕನ್ಯಾ ಲಗ್ನ ಅಂದ್ರೆ ವಿಶೇಷವಾಗಿ ಹೇಗಿರಬೇಕು ಅಂತ ನಿಮಗೆ ಒಂದು ಮಾತು ಹೇಳ್ತೇನೆ ಏನು ಗೊತ್ತಾ ನಿಮಗೆ ಕ್ವಶನ್ ಮಾಡುವಂಥದ್ದು ಉಂಟಲ್ವಾ ಕ್ವಶನ್ ಮಾಡುವಂಥದ್ದು ಆನಂತರ ಬೇರೆಯವರ ವೀಕ್ನೆಸ್ಸನ್ನು ಪಿಕ್ ಮಾಡುವಂಥದ್ದು ಅವ್ರು ಬೇರೆಯವರು ಯಾವನು ಸರಿ ಇಲ್ಲ ಅವನಿಗೇನು ಗೊತ್ತಿಲ್ಲ ಅವನು ಪುಸ್ತಕವ ಚೆನ್ನಾಗಿಲ್ಲ ಆ ಪಕ್ಕದ ಮನೆಯವರು ಬಂದಿದ್ದಾರೆ ಸರಿನೇ ಇಲ್ಲ ಹೆಂಡತಿನೇ ಸರಿಯಿಲ್ಲ ಅವನು ಏನೇನೋ ಮಾತಾಡ್ತಾ ಇರ್ತಾಳವ ಯಾಕಂದರೆ ನಿಮ್ಮಲ್ಲಿ ವೀಕ್ನೆಸ್ ಇದೆಯಲ್ಲ ಬೇರೆಯವರ ವೀಕ್ನೆಸ್ಸನ್ನು ಪಿಕ್ ಮಾಡುವಂಥದ್ದು ಬೇರೆಯವರ ವೀಕ್ನೆಸ್ಸನ್ನು ತೆಗೆದು ತೋರಿಸುವಂಥದ್ದು ಇದರಲ್ಲಿ ನೀವು ಪಿಡ್ ತಿನ್ನೋದು ರೈಟ್ ತಾನೆ ಸೊ ಯಾವಾಗ ಇದರಲ್ಲಿ ಸರಿ ಆಗ್ತೀರಾ ನೀವು ಲೈಫು ಚೆನ್ನಾಗಿರ್ತದೆ ಏನೂ ಸಮಸ್ಯೆ ಇಲ್ಲ ಯಾವಾಗಲೂ ನಮ್ಮ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಈ ವಿಚಾರವನ್ನು ಬರೆದಿಟ್ಕೊಳ್ಳಿ ನಾನು ಬೇರೆಯವರ ವೀಕ್ನೆಸ್ಸನ್ನು ತೆಗೆದು ತೋರಿಸಬಾರ್ದು ನನಗೆ ಅದು ಬೇಕಾಗಿಲ್ಲ ಯಾರು ಹೇಗಿರ್ತಾರೆ ನಾನು ನನ್ನ ವೀಕ್ನೆಸ್ಸನ್ನೇ ನೋಡ್ಕೊಳ್ಬೇಕು ಅದನ್ನು ನಾನು ಸರಿ ಮಾಡ್ಕೊಳ್ಬೇಕು ಯಾವಾಗ ಈ ಒಂದು ಥಾಟ್ಸ್ ನಿಮ್ಮ ಮೈಂಡಲ್ಲಿ ಬರುತ್ತೆ ಲೈಫಲ್ಲಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ಯದ ಲೈಫಲ್ಲಿ ಇಂಪ್ರೂವ್ಮೆಂಟ್ ಬರೋದಿಲ್ಲ ಓಕೆ ಕನ್ಯಾ ಲಗ್ನ ಏನು ಮಾಡಿರ್ತಾರೆ ಗೊತ್ತಾ ಹೋದ ಜನ್ಮದಲ್ಲಿ ಒಂದು ಜನ್ಮ ಅವ್ರದ್ದು ಪ್ರೀವಿಯಸ್ ಜನ್ಮದಲ್ಲಿ ವಿಶೇಷ ರೀತಿಯಲ್ಲಿ ಇವರು ವಿಶೇಷವಾಗಿ ಫ್ರೆಂಡ್ಸಿಗೆ ತೊಂದರೆ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಲೆವೆಲ್ ಬಹಳಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿರ್ತಾರೆ ರಿಲೇಷನ್ಶಿಪ್ ಮಾಡಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತಾರೆ ಅದಕ್ಕೋಸ್ಕರ ಅವರಿಗೆ ಈ ಜನ್ಮದಲ್ಲಿ ಸೂರ್ಯ ಚೆನ್ನಾಗಿರುವುದಿಲ್ಲ ಜಾತಕದಲ್ಲಿ ಕನ್ಯಾ ಲಗ್ನದವರು ಜಾತಕ ನೋಡಿ ಸೂರ್ಯ ಚೆನ್ನಾಗಿರ್ತಾ ನೋಡಿ ಯಾತೋ ಸೂರ್ಯ ನೀಚ ಫಲ ಯಾತೋ ಸೂರ್ಯ ತುಲಾರಾಶಿಯಲ್ಲಿ ಯಾತೋ ಸಪ್ತಮದಲ್ಲಿ ಸೂರ್ಯ ಅಥವಾ ತುಲಾರಾಶಿಯಲ್ಲಿ ಸೂರ್ಯ ಅಥವಾ 8ನೇ ಮನೆಯಲ್ಲಿ ಸೂರ್ಯ ಅಥವಾ 12ನೇ ಮನೆಯಲ್ಲಿ ಸೂರ್ಯ ಈ ರೀತಿ ಸೂರ್ಯ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾನೆ ಬೇಕಾದ್ರೆ ನೋಡಿ ಹೌದಾ ಅಲ್ವಾ ಅಂತ ಯಾಕಂದರೆ ಸೂರ್ಯನಿಂದ ಒಳ್ಳೆ ಫಲ ನಿಮಗೆ ಬರುವುದಿಲ್ಲ ಯಾಕಂದರೆ ಆ ಜನ್ಮದ ಕರ್ಮ ಉಂಟಾನೆ ಅದೀಗ ಅನುಭವಿಸು ಅದಕ್ಕೆ ನೀವು ಎಷ್ಟು ಫೇಮಸ್ ಆಗಬೇಕಂತ ನೋಡ್ತೀರಾ ಎಷ್ಟು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕಂದ್ರೆ ನಿಮಗೆ ಪ್ರತಿ ಬಾರಿ ಕೂಡ ಅಡೆತಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಒಂದು ವೇಳೆ ಅದನ್ನು ಸರಿ ಮಾಡ್ಕೊಂಡಿಲ್ಲ ಈಗ ಕೂಡ ಆಗೇನಾಗುತ್ತೆ ಈಗಿನ ಮೂಮೆಂಟಲ್ಲಿ ಕೂಡ ಏನಿದೆ ಫ್ರೆಂಡ್ಸ್ ಲೆವೆಲಿಂದ ತೊಂದರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರೇ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಬೇರೆ ಯಾರು ಕ್ರಿಯೇಟ್ ಮಾಡಲ್ಲ ನಿಮಗೆ ತಂದೆಯಿಂದಲೂ ತೊಂದರೆ ಇಲ್ಲ ತಾಯಿಯಿಂದಲೂ ತೊಂದರೆ ಇಲ್ಲ ನಿಮಗೆ ಏನು ಕೂಡ ಆಗುವುದಿಲ್ಲ ಬಟ್ ನಿಮಗೆ ನಿಮ್ಮ ಫ್ರೆಂಡ್ಸೇ ನಿಮ್ಮ ಶತ್ರು ಆಗಿರ್ತಾರೆ ನಿಮ್ಮ ಫ್ರೆಂಡ್ಸೇ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾರೆ ನಿಮ್ಮ ಕೈ ಕೆಳಗೆ ಇದ್ದವರೇ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ನಿಮ್ಮ ಜೊತೆಗೆ ಆಟ ಆಡಿಕೊಂಡಿದ್ದವರೇ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಯಾಕೆ ಹೋದ ಜನ್ಮದಲ್ಲಿ ಮಾಡಿ ಬಂದಿದ್ದೀರಾ ಅವ್ರಿಗೆ ಸಮಸ್ಯೆಯನ್ನು ಈ ಜನ್ಮದಲ್ಲಿ ಅನುಭವಿಸಿ ಏನು ಮಾಡೋಕ್ಕಾಗಲ್ಲ ಓಕೆನಾ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಇಸ್ ದ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿದೆ ಹಾಗಾದರೆ ಎರಡು ವಿಚಾರಗಳು ನಿಮಗೆ ಗೊತ್ತಾಯ್ತಲ್ಲ ಎರಡು ವಿಚಾರನ ಹೇಗೆ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಉಂಟಪ್ಪ ಏನೂ ತೊಂದರೆ ಇಲ್ಲ ಯಾಕಂದರೆ ಕೀ ಆಡಿಸಬೇಕಷ್ಟೇ ಬೇರೆ ಏನು ಮಾಡುವಂಥದ್ದಿಲ್ಲ ಓಕೆನಾ ಹಾಗಾದರೆ ಕನ್ಯಾ ಲಗ್ನದವರು ಒಂದು ಕೆಲವು ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ತುಂಬ ಅಚೀವ್ಮೆಂಟ್ ಬೇಕಾದರೆ ನಾನು ಹೇಳಿದ ವಿಚಾರಗಳನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ನಾನು ನಿಮಗೆ ಕನ್ಯಾ ಲಗ್ನದವರಿಗೆ
ನೋಡೋ ಸಕ್ಸಸ್ ಆಗಲಿ ಅದು ರೈಟ್ ಹ್ಯಾಂಡ್ ನೋಡೋ ಸಕ್ಸಸ್ ಆಗಲಿ ನಿಮಗೆ ಅಷ್ಟು ಸುಲಭ ಅಂತ ಖಂಡಿತಲ್ಲ ಫೇಲ್ಯೂರ್ ಆಗ್ತೀರಾ, ತೊಂದರೆ ಆಗುತ್ತೆ, ಇನ್ಸಲ್ಟ್ ಆಗುತ್ತೆ ಅಲ್ವಾ. ಅದರಲ್ಲೂ ಕೂಡ ನಿಮ್ಮನ್ನು ಯಾರು ಪ್ರೀತಿ ಮಾಡಿದ್ರೆ ಅವ್ರಿಗೆ ಅಹಂ ಇರ್ತದೆ ತುಂಬ, ರೈಟ್ ತಾನೇ, ಅವ್ರು ಹೇಳಿದಂತೆ ಕೇಳಬೇಕು, ಅವ್ರಿಗೆ ಸರೆಂಡರ್ ಆಗಿರಬೇಕು ನೀವು, ಅಂತ ಇದೆಲ್ಲ ಪರಿಸ್ಥಿತಿ ಇರ್ತದೆ. ಅಷ್ಟು ಕಷ್ಟ ಕೊಟ್ಟಿರ್ತಾರೆ ನಿಮಗೆ, ತುಂಬ ಸುಲಭ ಅಲ್ಲ ಅಲ್ವಾ. ನಿಮ್ಮ ಎಲ್ಲೋ ಅದೃಷ್ಟಕ್ಕೆ ನಿಮ್ಮ ಶನಿ ಮೇಲೆ ಅಥವಾ ಐದನೇ ಮನೆ ಮೇಲೆ ಗುರುವಿನ ದೃಷ್ಟಿ ಬಂತು, ಆತ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬಲ್ಲ, ಅನ್ಯಥ ಸಾಧ್ಯನೇ ಇಲ್ಲ ಅಲ್ವಾ. ಇದು ನಮ್ಮ ಕನ್ಯಾ ಲಗ್ನದವರ ಕಹಾನಿ ಅಂತ ಹೇಳ್ತೇನೆ. ವಿಶೇಷರೇ, ಎಲ್ಲ ಪ್ರತಿ ಲಗ್ನ ಕೂಡ ಅದರದ್ದೇ ಆದಂಥ ಕಹಾನಿ ಇರ್ತದೆ. ಅದನ್ನೆಲ್ಲ ಕೇಳಿಸಿಕೊಂಡಾಗ ಕೆಲವೊಮ್ಮೆ ನಿಮಗೂ ಕೂಡ ಏನಾಗುತ್ತೆ, ಈ ರೀತಿಯಾಗಿ ಕೂಡ ಆಗುತ್ತಪ್ಪ ಅಂತ. ಬಟ್ ಅದಕ್ಕೆ ಪರಿಹಾರ ಕೂಡ ಇರ್ತದೆ, ಮಾಡ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಯಾಕಂದರೆ ನೀವೇನು ತೊಂದರೆ ಅನುಭವಿಸಿರ್ತಾರೆ, ನೀವಂದರೆ ವಿಶೇಷರೀತಿ ಹೇಳಬೇಕಾದ್ರೆ ಪ್ರೀವಿಯಸ್ ಜನ್ಮದಲ್ಲಿ ಅಲ್ವಾ, ಪ್ರೀವಿಯಸ್ ಜನ್ಮ ಹೋದ ಜನ್ಮದಲ್ಲಿ ನೀವು ಆ ತೊಂದರೆಯನ್ನು ಕ್ರಿಯೇಟ್ ಮಾಡಿದ್ದೀರಾ, ಅದನ್ನೀಗ ಅನುಭವಿಸ್ತಾ ಇದ್ದೀರಾ ಅಷ್ಟೇ ಅಲ್ವಾ. ನೀವು ಇಷ್ಟೇ ನೆನ್ಪಿಟ್ಕೊಳ್ಳಿ, ನಿಮಗೇನು ತೊಂದರೆ ಆಗ್ತಾ ಉಂಟು ನೋಡ್ಕೊಳ್ಳಿ, ನಿಮಗೇನು ತೊಂದರೆ ಆಗ್ತಾ ಉಂಟು, ಯಾವುದರಲ್ಲಿ ತೊಂದರೆ ಆಗ್ತಾ ಉಂಟು. ಹಾಗಾದರೆ ನಿಮಗೆ ಸಂಬಂಧ ಆ ಪ್ಲಾನೆಟ್ಸ್ ಜಾತಕದಲ್ಲಿ ಸರಿ ಇಲ್ಲ, ಮತ್ತು ಪ್ರೀವಿಯಸ್ ಜನ್ಮದಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೀರಾ, ಈ ಜನ್ಮದಲ್ಲಿ ಅನುಭವಿಸಬೇಕಾದ ಅಷ್ಟೇ ಹೊತ್ತು ಬೇರೆ ಇರಲಿಲ್ಲ. ಹಾಗಾದರೆ ಕನ್ಯಾ ಲಗ್ನದವರು ಬೇರೆಯವರ ವೀಕ್ನೆಸ್ಸನ್ನು ಪಿಕ್ ಮಾಡೋದನ್ನು ಡ್ರಾಪ್ ಮಾಡಬೇಕಾಗುತ್ತೆ. ಸ್ನೇಹಿತರ ಜೊತೆಗೆ ಇದ್ದುಕೊಂಡು ಅವರಿಗೆ ನಿಮ್ಮ ರಹಸ್ಯಗಳನ್ನು ಹೇಳಬಾರ್ದು, ಯಾವುದೇ ಕಾರಣವೂ ರಹಸ್ಯಗಳನ್ನು ಹೇಳಬೇಡಿ ಅಂತ ಹೇಳ್ತೇನೆ. ಆನಂತರ ಸ್ನೇಹಿತರಿಗೆ ಸಹಾಯ ಮಾಡಿ, ಮಕ್ಕಳಿಗೆ ಆದಷ್ಟು ವಿದ್ಯೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ, ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸಿ, ಮಕ್ಕಳಿಗೆ ಬುಕ್ಸನ್ನು ಕೊಡಿಸಿ, ಮಕ್ಕಳ ಸ್ಕೂಲ್ ಫೀಸನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಕನ್ಯಾ ಲಗ್ನದವರಿಂದ 100% ಸಾಧ್ಯತೆ ಉಂಟು ಅಂತ. ಹಾಗಾದರೆ ಗೊತ್ತಾಯ್ತು ಈಗ ನಿಮಗೆ ಈ ಒಂದು ನಿಮ್ಮ ಒಂದು ಟೈಮ್ ಪೀರಿಯಡ್, ಅಂದರೆ ಶನಿ ಮಹಾರಾಜ, ಗುರು ಮಹಾರಾಜ, ರಾಹು ಮಹಾರಾಜ ಎಲ್ಲಿ ಭ್ರಮಣ ಮಾಡ್ತಾ ಇದ್ದಾರೆ, ಯಾವ ಪಾರ್ಟ್ ಆಕ್ಟಿವೇಟ್ ಆಯಿತು, ಏನು ರಿಸಲ್ಟ್ ಬರುತ್ತೆ, ಕ್ಲಿಯರ್ ಗೊತ್ತಾಯಿತು ಅಂತ ಹೇಳ್ತೇನೆ ನಮ್ಮ ಕನ್ಯಾ ಲಗ್ನದವರಿಗೆ. ನೆಕ್ಸ್ಟ್ ಬಂದ್ಬಿಡ ತುಲಾಲಗ್ನ, ತುಲಾಲಗ್ನ ಯಾವ ರೀತಿಯ ಕೆಲಸ ಮಾಡುತ್ತೆ, ತುಲಾಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ, ಖಂಡಿತ ಅದರ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಪ್ಪ. ಬಟ್ ಈಗ ಸಮಯ ಮೀರಿದೊಂಡು ಏನು ಮಾಡೋಕ್ಕಾಗಲ್ಲ. ಒಂದು ಸಣ್ಣ ಸೂಚನೆ ನಿಮಗೆ ಏನಂದರೆ, ಮೇ ಬಿ ನಾಳೆ ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ದಿವಸ ನಾನು ಕಾರ್ಯಕ್ರಮದಲ್ಲಿ ಮೇ ಬಿ ಇರಲ್ಲ, ನಾನು ಹೊರಗಿರ್ತೇನೆ. ಅದಕ್ಕೋಸ್ಕರ 3 ದಿನ ಕಾರ್ಯಕ್ರಮ ಮೇ ಬಿ ಇರಲ್ಲ, ರೈಟ್ ಅಂದರೆ ಶುಕ್ರವಾರ ಖಂಡಿತ ಕಾರ್ಯಕ್ರಮ ಇರ್ಬೋದು, ಅದು ಗೊತ್ತಿಲ್ಲ ಏನು ಅಂತ. ನಾನು ಬಂದರೆ ಶುಕ್ರವಾರ ಕಾರ್ಯಕ್ರಮ ಇರ್ತದೆ, ಅನ್ಯದೇ ಇರಲ್ಲ, ಓಕೆನಾ. ಸೊ ಕಾದು ಕೂತ್ಕೊಳ್ಬೇಡಿ ಅಂತ ಹೇಳಿದ್ದಕ್ಕೆ ಅದಕ್ಕೆ ಈಗಲೇ ಅನೌನ್ಸ್ ಮಾಡಿಬಿಟ್ಟದ್ದು, ಅಷ್ಟೇ ಹೊರತು ಬೇರೆ ಏನಿಲ್ಲ, ಓಕೆನಾ. ಈಗೇನು ಮಾಡೋಣ, ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ, ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ಮಾತಾಡಲಿಕ್ಕೆ, ಬಟ್ ಸಮಯ ಕೊಡ್ತಾ ಇಲ್ಲಲ್ಲ, ಏನು ಮಾಡೋಣ. ಓಕೆ, ಈಗೇನು ಮಾಡೋಣ, ಆರಾಧ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ, ಓಕೆ, ಅಥವಾ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜುವೆಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.